ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಮತ್ತು ಐಎಂಇ ಭಾರತೀಯ ವೈದ್ಯಕೀಯ ಸಂಘ ಬರಹಗಾರರ ಸಮಿತಿಯ ಜೊತೆಗೆ ಆಯೋಜನೆ ಮಾಡಿರುವಂತಹ ಸಾಹಿತಿಗಳೊಂದಿಗೆ ಸಂಜೆ ಕಾರ್ಯಕ್ರಮದ 32ನೇ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ನವೆಂಬರ್ ತಿಂಗಳಲ್ಲಿ ನಾವು ಮಾಡ್ತಾ ಇರುವಂತ ಈ 3ನೇ ಕಾರ್ಯಕ್ರಮ ಕನ್ನಡದ ಬಗ್ಗೆ. ಮೊದಲನೇ ಕಾರ್ಯಕ್ರಮ ಕನ್ನಡದ ಭಾಷೆಯ ಸುತ್ತಮುತ್ತ ಹಾಗೂ ಕನ್ನಡ ಭಾಷೆ ಮತ್ತು ಇಂದಿನ ಮಕ್ಕಳು ಅನ್ನೋದರ ಬಗ್ಗೆ ನಾವು ಮಾತಾಡಿದ್ರೆ, ಈ ಬಾರಿ ಕನ್ನಡ ಗೀತೆಗಳಿಂದ ಕನ್ನಡ ಪ್ರೀತಿಯ ಉದ್ದೀಪನ ಅನ್ನುವಂತ ವಿಷಯವನ್ನ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ ಪ್ರೀತಿಯಿಂದ ಒಪ್ಪಿರುವಂತ ಎಂ ನರಸಿಂಹಮೂರ್ತಿಯವರ ಬಗ್ಗೆ ಎರಡು ಪರಿಚಯದ ಮಾತುಗಳನ್ನ ಆಡ್ಲಿಕ್ಕೆ ಇಷ್ಟಪಡ್ತೇನೆ. ಇವರು ಸಾಹಿತಿಗಳು, ವ್ಯಂಗ್ಯ ಚಿತ್ರಕಾರರು ಮತ್ತು ಕಂಠದಾನಿಗಳು. ಇವರಲ್ಲಿರುವ ಸೂಕ್ಷ್ಮ ಸಂವೇದನೆ, ಭಾಷೆಯ ಬಗ್ಗೆ, ಪರಂಪರೆಯ ಬಗ್ಗೆ, ಪರಿಸರದ ಬಗ್ಗೆ, ಇವರು ತೋರುವ ಕಾಳಜಿ, ಇವೆಲ್ಲ ಇವರನ್ನ ಸಮಾಜದಲ್ಲಿ ಗುರುತಿಸುವಂತೆ ಮಾಡಿದೆ. ಹಳೆ ಬೆಂಗಳೂರು ಮತ್ತು ಹೊಸ ಬೆಂಗಳೂರಿನ ಬಗ್ಗೆ ಇವರಲ್ಲಿ ಸಾಕಷ್ಟು ಮಾಹಿತಿಗಳಿವೆ. ಇವರ ಒಂದು ಗಮನ ಸೆಳೆಯುವ ಹವ್ಯಾಸವೆಂದರೆ ಬೆಂಗಳೂರಿನ ಗಿರಿನಗರ ಪಾರ್ಕ್ನಲ್ಲಿ ದಿನ ಒಂದು ಫಲಕವನ್ನ ನಿಲ್ಲಿಸಿ, ಬೆಂಗಳೂರಿನ ಗಿರಿನಗರ ಪಾರ್ಕ್ನಲ್ಲಿ ಒಂದು ಫಲಕವನ್ನ ನಿಲ್ಲಿಸಿದ್ದಾರೆ. ಅದರಲ್ಲಿ ದಿನನಿತ್ಯ ಮುಂಜಾನೆ ಸಮಾಜಮುಖಿ ವಿಚಾರಗಳು, ಸುಭಾಷಿತ ಮಹಾಪುರುಷರ ಕಿರು ಪರಿಚಯ, ಉತ್ತಮ ಸಂದೇಶವನ್ನು ಸಾರುವಂತ ಅಂದ್ರೆ ರೇಖಾಚಿತ್ರದೊಂದಿಗೆ ಜನರಿಗೆ ಉತ್ತಮ ಸಂದೇಶವನ್ನು ತಿಳಿಸುವಂತಹ ಕಾರ್ಯವನ್ನು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಬೆಂಗಳೂರಿನ ಕಡಲೆಕಾಯಿ ಪರಿಚಯ ಬಗ್ಗೆ ಇವರು ಮಾಡಿದ ಸಾಕ್ಷ್ಯಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಕಾರಣಾಂತರಗಳಿಂದ ಹೆಚ್ಚು ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗದೇ ಇದ್ದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ ಬೆಳೆದು ಜನಸಂಘದ ಕಾರ್ಯಕರ್ತರಾಗಿ ಆ ದಿನಗಳಲ್ಲಿ ಪ್ರಚಾರ ಕಾರ್ಯದಲ್ಲಿ ತಮ್ಮದೇ ಶೈಲಿಯಲ್ಲಿ ಬರೆದ ಹಾಡುಗಳನ್ನು ಪ್ರಚಾರದಲ್ಲಿ ಬಳಸಲಾಗ್ತಿತ್ತು. ವಾಜಪೇಯಿ ಬಗ್ಗೆ ರಾಜರ್ಷಿ ಅಟಲ್ ಜಿ, ವಿಷ್ಣುವರ್ಧನ್ ಬಗ್ಗೆ ಸ್ನೇಹ ಸಂಪತ್ತು, ಮೋದಿಯವರ ಬಗ್ಗೆ ಸರ್ದಾರ್ ಪಟೇಲ್ರ ಬಗ್ಗೆ ಪುಸ್ತಕಗಳನ್ನ ರಚಿಸಿದ್ದೆ ಅಲ್ಲದೆ ಆತ್ಮ ನಿರ್ಭರ ಭಾರತ, ಘನ ತ್ಯಾಜ್ಯ ನಿರ್ವಹಣೆ, ಕುಸ್ತಿ ರಂಗದ ದಿಗ್ಗಜರು ಎಂಬ ಪುಸ್ತಕಗಳನ್ನ ಬರೆದಿದ್ದಾರೆ. ಪ್ಲಾಸ್ಟಿಕ್ ನಿಂದ ಪರಿಸರ ಮಾಲಿನ್ಯ, ಸೀಸದಿಂದ ಪರಿಸರ ಮಾಲಿನ್ಯ, ಆಹಾರದಲ್ಲಿ ಹಾನಿಕಾರಕ ಬಣ್ಣ ಸೇರಿದಂತೆ ಹಲವಾರು ಡಾಕ್ಯುಮೆಂಟರಿಗಳನ್ನ ರಚಿಸಿದ್ದಾರೆ. ದೂರದರ್ಶನ ಚಂದನಕ್ಕಾಗಿ ಸುಮಾರು 40ಕ್ಕೂ ಮೀರಿ ಸಂಶೋಧನೆಗಳನ್ನ ನಡೆಸಿ ಅನೇಕ ದೇವಸ್ಥಾನ, ಹಳೆಯ ದೇವಸ್ಥಾನಗಳ ಬಗ್ಗೆ ಸಾಕ್ಷ್ಯ ಚಿತ್ರಗಳನ್ನ ರಚಿಸಿದ ಸಾಧನೆ ಇವರದು. ಆಳ್ವಾಸ್ ನುಡಿಸಿರಿಯಲ್ಲಿ ಗೌರವ ಸನ್ಮಾನ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರಿಂದ ಸನ್ಮಾನ, ಹೀಗೆ ಅನೇಕ ಸರ್ಕಾರೇತರ ಸಂಘಗಳು ಇವರನ್ನ ಪುರಸ್ಕರಿಸಿವೆ. ಹಾಡು ಸಂಗೀತದ ಬಗ್ಗೆ ವಿಶೇಷ ಒಲವು ಹೊಂದಿರುವ ಇವರು ಕನ್ನಡ ಹಿಂದಿ ಹಾಡುಗಳನ್ನ ಸಂಯೋಜಿಸಿ ಅನೇಕ ಸಂಗೀತ ಸಂಜೆಗಳನ್ನ, ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ. ಇಂದು ಕನ್ನಡ ಗೀತೆಗಳಲ್ಲಿ ಕನ್ನಡ ಪ್ರೀತಿಯ ಉದ್ದೀಪನ ಎಂಬ ಕಾರ್ಯಕ್ರಮವನ್ನು ನನ್ನ ಅಪೇಕ್ಷೆಯ ಮೇರೆಗೆ ನಡೆಸಿಕೊಡ್ತಾ ಇದ್ದಾರೆ. ನಿಮಗೆ ಎಲ್ಲರ ಪ್ರೀತಿ, ಎಲ್ಲರಿಂದ ಪ್ರೀತಿಯ ಸ್ವಾಗತ ಸರ್. ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಬಹಳ ಆನಂದ ಕೊಡುವಂತಹ ಒಂದು ಸಂದರ್ಭ, ಬಹಳ ಖುಷಿ ನೀಡುವಂತಹ ಒಂದು ಇದೊಂದು ಸಂಜೆ. ವಾಸವಿ ಸಾಹಿತ್ಯ ಮತ್ತು ಕಲಾ ವೇದಿಕೆ ಹಾಗೆ ರಾಜ್ಯ ಐಎಂಎ ಬರಹಗಾರರ ಸಮಿತಿ, ಸೃಜನಶೀಲ ಬರಹಗಾರರು ಪ್ರಬುದ್ಧರು ಇರುವಂತಹ ಈ ಸಂಘಟನೆಗಳಿಂದ ಹಲವಾರು ಕಾರ್ಯಕ್ರಮಗಳು ಸತತವಾಗಿ ನಿರಂತರವಾಗಿ ಮೂಡಿ ಬರ್ತಿರೋದು ಬಹಳಕ್ಕೂ ನಿಜಕ್ಕೂ ಕೂಡ ಖುಷಿ ಆಗತ್ತೆ, ಆನಂದ ಆಗತ್ತೆ. ಇಂತಹ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಎರಡು ಸಂಸ್ಥೆಗಳಿಗೂ ನಾನು ಕೂಡ ತುಂಬು ಹೃದಯದಿಂದ ವಂದನೆಗಳನ್ನ ತಿಳಿಸ್ತೀನಿ. ಡಾಕ್ಟರ್ ವೀಣಾ ಅವರು ನನಗೆ ಕೆಲವು ವರ್ಷಗಳಿಂದ ಪರಿಚಯ. ಅವರು ವೈದ್ಯ ಆದರೂ ಕೂಡ ಸಾಹಿತ್ಯ ಮತ್ತು ಕಲೆ ಇವೆರಡನ್ನು ಕೂಡ ತಮ್ಮ ಜೊತೆಯಲ್ಲಿ, ಅಂದ್ರೆ ಅದನ್ನು ಒಂದು ಕೂಡ ಅಭ್ಯಾಸವನ್ನಾಗಿಸಿಕೊಂಡು ಅನೇಕ ಕಾರ್ಯಕ್ರಮಗಳನ್ನ ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ. ನನಗೊಂದೆರಡು ಸದಾವಕಾಶ ಸಿಕ್ಕಿತ್ತು ಆ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕನಾಗಿ ನೋಡಲು ಮತ್ತು ಆ ಕಾರ್ಯಕ್ರಮದ ಸುಂದರತೆ ಅದನ್ನ ಅನುಭವಿಸಲು. ಈ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರೋದು ಬಹಳ ಖುಷಿ ಆಗ್ತಾ ಇದೆ, ಆನಂದ ಆಗ್ತಾ ಇದೆ. ಇದಕ್ಕಾಗಿ ನನಗೆ ಆಹ್ವಾನ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಎರಡು ಸಂಸ್ಥೆಗಳಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಮಾನವ
ಅವನ ಭಾವನೆ ಪ್ರಕಟ ಪಡಿಸೋದಕ್ಕೆ ಹಲವಾರು ವಿಧಗಳಿದ್ದವೆ. ಅವನ ಅಭಿವ್ಯಕ್ತಿಗೆ ಹಲವಾರು ಸೋಪಾನಗಳಿವೆ. ಸ್ವರಗಳ ಮಾಧ್ಯಮಗಳಲ್ಲಿ ಅಭಿವ್ಯಕ್ತ ಪಡಿಸಿದಾಗ ಅಂದರೆ ಅದು ರಸ ಬರುವಂಥ ರಸಾನುಭವ ಅದು ಸಂಗೀತ ಆಗುತ್ತೆ. ಅದೇ ರೀತಿಯಲ್ಲಿ ಪತ್ರಿಕೆ ಅಥವಾ ಭಾಷಾ ಏನಿದೆ ಆ ಭಾಷೆಯ ಸ್ವರದ ಭಾಷೆಯ ಮಾಧ್ಯಮಗಳಲ್ಲಿ ಅಭಿವ್ಯಕ್ತಪಡಿಸಿದಾಗ ಆ ರಸಾನುಭವ ಅದು ಸಾಹಿತ್ಯವಾಗಿ ಮೂಡುತ್ತೆ. ಅದೇ ರೀತಿಯಲ್ಲಿ ವಿವಿಧ ಭಂಗಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ ರಸಾನುಭವದಿಂದ ಆಯಾ ಕಲೆ ಮೂಡುತ್ತೆ ಅಂತ ನಾವು ಹೇಳ್ಬೋದು. ಇವತ್ತಿನ ದಿವಸ ನಾವು ಕನ್ನಡ ಭಾಷೆ, ಕನ್ನಡ ಭಾಷೆಯ ಒಂದು ಮಹತ್ವ, ಅದರಲ್ಲೂ ವಿಶೇಷವಾಗಿ ಕನ್ನಡ ಗೀತೆಗಳಲ್ಲಿ ಕನ್ನಡ ಪ್ರೀತಿಯ ಉದ್ದೀಪನ ಅಂತೇಳಿ ಡಾಕ್ಟರ್ ವೀಣಾ ಅವರೇ ಅದನ್ನ ಸೂಚಿಸಿದ್ದಾರೆ. ಆ ಒಂದು ವಿಚಾರವಾಗಿ ಕೆಲವಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾವುದೇ ಒಂದು ವಿಚಾರ ಅಲ್ಲಿ ಈ ತರ ವಿಚಾರಕ್ಕೆ ಹಲವಾರು ಜನ ಮಹಾನ್ ಸಾಹಿತಿಗಳು, ಅದು ಕೆ ಎಸ್ ನರಸಿಂಹಸ್ವಾಮಿಯವರಿರಬಹುದು, ದರಾ ಬೇಂದ್ರೆ ಇರಬಹುದು, ಅನೇಕರು ಈ ಎಲ್ಲ ವಿಷಯಗಳ ಬಗ್ಗೆ ಬಹಳವಾಗಿ ಮನ ಮುಟ್ಟುವಂತೆ ಹೃದಯ ತಟ್ಟುವಂತೆ ಅನೇಕ ಕವನಗಳನ್ನ ಎಲ್ಲ ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ವಿಚಾರ ಬಹಳ ವಿಶಾಲವಾದಂಥದ್ದು, ಕೆಲವಷ್ಟು ಅಂಶಗಳನ್ನ ಈಗ ನಾವು ಮಾತನಾಡೋಣ ಅಂತ ಹೇಳಿ ನನ್ನ ಅನಿಸಿಕೆ. ಈ ಸಂದರ್ಭದಲ್ಲಿ ಒಂದು ಚುಟುಕ ನನಗೆ ಹಿಂದೆ ಬರೆದಿದ್ದು ನೆನಪು ಬರ್ತಾ ಇದೆ. ಆ ಚುಟುಕ ಹೀಗಿದೆ: ತಿಳಿದೆನೆಂತೆನ್ನುವಂತಿಲ್ಲ, ತಿಳಿದಷ್ಟೇ ಸಾಕೆನ್ನುವಂತಿಲ್ಲ, ತಿಳಿಯುತ್ತಾ ಹೋದಂತೆಲ್ಲ ತಿಳುವಳಿಕೆಯ ಕೊರತೆ, ತಿಳಿಯುವುದೋ ಮನವೇ. ಹೀಗೆ ಪ್ರತಿಯೊಂದು ವಿಷಯವೂ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಕ್ಕಾಗಲ್ಲ. ಮತ್ತೊಂದು, ಕೆಲವು ಸರ್ ಕಡೆ ಏನಾಗುತ್ತೆ, ನಾವು ಹೇಳಕ್ಕೆ ತಿಳಿಸಕ್ಕೆ ಅಂತ ಹೋದಾಗ ಆ ವೀಕ್ಷಕರಲ್ಲೇ ಕೇಳುಗರಲ್ಲೇ ನಮಗಿಂತ ತಿಳಿದವರು ಇರ್ತಾರೆ. ಅದಕ್ಕೆ ನಾನು ಒಂದು ಕಡೆ ಬರೀತೀನಿ: ಕಲಿಯಲು ಹೋಗಿ ಕಲಿಸುವ, ಕಲಿಸಲು ಹೋಗಿ ಕಲಿಯುವ, ಈ ಜಗತ್ತು ಅವಿರತ ಕಲಿಕೆಯ ಶಿಬಿರವಲ್ಲವೇ ಮನವೇ ಅಂತ ಹೇಳಿ ಒಂದು ಕಡೆ ಬರೀತೀನಿ. ಹೀಗೆ ಈ ವಿಚಾರಗಳನ್ನ ನಾವು ಮಾಡ್ತಿದ್ದಂಗೆ ಹಲವಾರು ಅಂಶಗಳು ನಮ್ಮ ಗಮನಕ್ಕೆ ಬರುತ್ತೆ. ಒಂದು ಹಾಡು ಈ ಸಂದರ್ಭದಲ್ಲಿ ನನಗೆ ನೆನಪು ಬರ್ತಾ ಇದೆ, ಬಹಳ ಹಳೆಯದಾದಂತಹ ಹಾಡು ಆದರೂ ಕೂಡ ಉತ್ಕೃಷ್ಟ ಸಾಹಿತ್ಯ. ಯಾವುದೋ ಒಂದು ಕರ್ನಾಟಕದ ಏಕೀಕರಣ ಒಂದು ಕಾವು ಹತ್ತಿತ್ತು, ಎಲ್ಲ ಕಡೆ ಇತ್ತು, ಆ ಸಂದರ್ಭದಲ್ಲಿ ಬರೆದಂತಹ ಹಾಡು ಅದು. ಹುಯಿಲುಗೋಳ ನಾರಾಯಣರಾವ್ ಬರೆದಂತಹ ಹಾಡು ಉದಯವಾಗಲಿ ನಮ್ಮ. ನನಗಿನ್ನೂ ನೆನಪು ಬರ್ತಾ ಇದೆ, ಸಣ್ಣ ವಯಸ್ಸಿನಲ್ಲಿ ಬಾಲ್ಯದಲ್ಲಿ ನಳಿನಿ ಅಂತ ಹೇಳಿ ಒಬ್ರು ಮೇಡಮ್ ಇದ್ರು, ಅವರು ಹಲವಾರು ಗೀತೆಗಳನ್ನ ಹಾಡಿಸ್ತಾ ಇದ್ರು. ಅದರಲ್ಲಿ ಸ್ವಲ್ಪ ಅದನ್ನ ಬದಲಾವಣೆ ಮಾಡಿ ಅವರದೇ ದಾಟಿಯಲ್ಲಿ ಹೇಳ್ಕೊಟ್ಟಿದ್ದನ್ನ ನನಗೀಗ ನೆನಪು ಮಾಡ್ಕೊಳ್ತೇನೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹೀನ ನಿಧಿಯೋ ಸದಭಿಮಾನದ ಗೂಡು, ರಾಜನ್ಯರಿಪು ಪರಶುರಾಮ ನಮ್ಮಯ ನಾಡು, ಅಜಲದಿಯ ನಿಜಿಗಿತ ಹನುಮನು ದಿಸಿದ ನಾಡು, ಮೇರೆದರಸುಗಳ ಸಾಹಸದ ನಾಡು, ತೇಜವನ್ನು ನಮಗೆ ವೀರ ವೃಂದದ ಬೀಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಎಂತ ಅದ್ಭುತವಾದಂತ ಸಾಹಿತ್ಯ ನೋಡಿ. ಕರ್ನಾಟಕದ ಕಲ್ಪನೆ, ಕರ್ನಾಟಕ ಹೇಗಿತ್ತು, ಎದ ಹಂಚಿ ಹೋದಂತ ಕರ್ನಾಟಕ ಮತ್ತೆ ಒಗ್ಗೂಡಿಸ್ಬೇಕಾದ್ರೆ ಹೇಗೆ, ಈ ಒಂದು ವಿಚಾರದಲ್ಲಿ ಹೇಗೆ ಒಗ್ಗಟ್ಟನ್ನ ಮಾಡಬೇಕು, ಸಾಹಿತ್ಯದ ರೂಪದಲ್ಲಿ ಹೇಗೆ ಜನಗಳಿಗೆ ಪ್ರೇರಣೆಯನ್ನ ತುಂಬಬೇಕು. ಹನುಮನ್ ಉದಯಿಸಿದ ನಾಡು, ಸಾಹಸಿಗರು, ಗಟ್ಟಿಗರು, ವೀರರು ಎಲ್ಲ ಜನಿಸಿ ಕಟ್ಟಿದಂತಹ ನಾಡು ಅಂತ ಹೇಳಿ ವರ್ಣನೆಯನ್ನ ಕೊಡ್ತಾರೆ. ಯಾವ್ಯಾವ ನದಿಗಳು ಇಲ್ಲಿ ಹರಿತಾ ಇದೆ, ಹೇಗೆ ಹರಿತಾ ಇದೆ ಅನ್ನೋ ವರ್ಣನೆಯನ್ನ ಕೊಡ್ತಾರೆ. ಅದೊಂದು
ಏಕೀಕರಣದ ಒಂದು ಮೂಮೆಂಟ್ ಅವಾಗ ಆ ಸಂದರ್ಭದಲ್ಲಿ 1924ನೇ ಇಸ್ವಿನಲ್ಲಿ ಬೆಳಗಾವಿಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಮಹಾ ಅಧಿವೇಶನ ನಡೆದಾಗ ಈ ಹಾಡನ್ನ ಕರ್ನಾಟಕದವರೇ ಆದಂತ ಹಿಂದೂಸ್ತಾನಿ ಸಂಗೀತದ ಮಹಾನ್ ಗಾಯಕಿ ಗಂಗೂಬಾಯಿ ಹಾನಗಲ್ ಅಲ್ಲಿ ಹಾಡುತ್ತಾರೆ ಅದಾದ ನಂತರ ಈ ಹಾಡನ್ನ ಬಹಳ ಪ್ರಸಿದ್ಧ ಪಡಿಸಿದವರು ಶಾಲೆ ಶಾಲೆಗಳಲ್ಲಿ ಸಭೆ ಸಭೆಗಳಲ್ಲಿ ಸಮಾರಂಭ ಸಮಾರಂಭಗಳಲ್ಲಿ ಇದನ್ನ ಬಹಳ ಪ್ರಸಿದ್ಧ ಪಡಿಸಿದವರು ಅಂತಂದ್ರೆ ನಮ್ಮ ಕಾಳಿಂಗರಾಯರು ಕಾಳಿಂಗರಾಯರ ಬಗ್ಗೆ ಹೇಳ್ತಾ ಹೋದ್ರೆ ಬಹಳಷ್ಟಿದೆ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಜನಪದ ಹಾಗೆ ಸುಗಮ ಸಂಗೀತ ಎಲ್ಲವನ್ನೂ ಅರಗಿಸಿಕೊಂಡಂತ ಅದ್ಭುತವಾದಂತ ಪ್ರತಿಭೆ ಅವರ ಕಂಠಧ್ವನಿ ಕಂಠಮಾಧುರ್ಯ ಸಾಟಿನೇ ಯಾರು ಇಲ್ಲ ಅಂತ ಹೇಳಬೇಕು ಅವರು ಒಂದು ಕಡೆ ಸುಗಮ ಸಂಗೀತ ಹಾಡನ್ನ ಹಾಡೋದಕ್ಕಿಂತ ಮುಂಚೆ ಯಾರು ಕನ್ನಡದ ಬಗ್ಗೆ ಹೆಚ್ಚು ಕಾಳಜಿ ತಗೊಂಡು ಓಡಾಡ್ತಿದ್ರು ಸಾಹಿತ್ಯದ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ರು ಏಕೀಕರಣದ ಮೂಮೆಂಟ್ ನಲ್ಲಿ ಇದ್ರು ಮತ್ತೆ ಎಲ್ಲಾ ತರದ್ದು ಕನ್ನಡದ ಚಟುವಟಿಕೆಯಲ್ಲಿ ಇದ್ರು ಆನಾ ಕೃಷ್ಣರಾಯ ಕಾಳಿಂಗರಾಯರಿಗೆ ಹೇಳ್ತಾರಂತೆ ಕಾಳಿಂಗರಾಯರೇ ನೀವು ಸಂಗೀತ ಕಂಠ ಬಹಳ ಚೆನ್ನಾಗಿದೆ ಸಂಗೀತ ತುಂಬಾ ಚೆನ್ನಾಗಿದೆ ನೀವು ಯಾವುದೋ ಹಾಡಿದ್ರೆ ಉಪಯೋಗ ಆಗಲ್ಲ ಕನ್ನಡ ಗೀತೆಗಳನ್ನು ಹಾಡಿ ಕನ್ನಡ ಗೀತೆಗಳಲ್ಲಿ ಪ್ರಚೋದನೆ ಕೊಡುವಂತಹ ಉದ್ದೀಪನ ಕೊಡುವಂತಹ ಜನಗಳಿಗೆ ಚೇತನ ನೀಡುವಂತ ಕನ್ನಡ ಬಗ್ಗೆ ಭಾಷೆ ಬಗ್ಗೆ ಅರಿವು ಮೂಡಿಸುವಂತ ಸಾಹಿತ್ಯದ ಹಾಡುಗಳನ್ನು ಹಾಡಿ ಅನೇಕ ಇದೆ ನಮ್ಮಲ್ಲಿ ಕೊರತೆ ಇಲ್ಲ ಹಾಡಿ ಅದನ್ನ ಬಹಳ ಆನಂದದಿಂದ ಒಪ್ಪಿಕೊಂಡು ಅವಾಗಲಿಂದ ನಮ್ಮ ಈ ಕಾಳಿಂಗರಾಯರು ಪ್ರಾರಂಭ ಮಾಡಿದ್ರು ಅದಾದ ನಂತರ ಈ ತರ ಆನಾಕೃಷ್ಣರು ಹಲವಾರು ಜನಕ್ಕೆ ಉತ್ತೇಜನ ಮತ್ತೆ ಇದನ್ನ ಕೊಡ್ತಾ ಬರ್ತಾರೆ ಮತ್ತೊಬ್ಬರು ಅಂತಂದ್ರೆ ಮಲ್ಲಿಕಾರ್ಜುನ ಮನ್ಸೂರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಬರೀ ಕೆಲವು ಅಂದ್ರೆ ಹಿಂದೂಸ್ತಾನಿ ಸಂಗೀತದ ಬರೀ ಸಂಗೀತ ವಿಚಾರದ ಒಂದು ಕೆಲವು ಹಾಡುಗಳನ್ನ ಸಂಗೀತವನ್ನ ಹಾಡ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ಆನಾ ಕೃಷ್ಣರಾವ್ ಅವ್ರಿಗೆ ಹೇಳ್ತಾರೆ ಮಲ್ಲಿಕಾರ್ಜುನ್ರವರೇ ಮನ್ಸೂರ್ ಅವರೇ ನಿಮ್ಮ ಕಂಠ ಮಾಧುರ್ಯ ಬಹಳ ಚೆನ್ನಾಗಿದೆ ಸೊಗಸಾಗಿ ಹಾಡ್ತೀರ ಸಂಗೀತ ಆದ್ರೆ ನಮ್ಮಲ್ಲೇ ಇರುವಂತಹ ಏನೋ ಬೆಣ್ಣೆ ಮನೇಲಿ ಇಟ್ಕೊಂಡು ತುಪ್ಪಕ್ಕೆಲ್ಲೋ ಹೋದ್ರು ಅಂತ ತುಪ್ಪ ಮನೇಲಿ ಇಟ್ಕೊಂಡು ಬೆಣ್ಣೆಗೆಲ್ಲೋ ಹೋದ್ರು ಆ ತರಹ ಪರಿಸ್ಥಿತಿ ಬೇಡ ನಮ್ಮಲ್ಲೇ ಒಳ್ಳೆ ಸಾಹಿತ್ಯ ಇದೆ ಶರಣ ಸಾಹಿತ್ಯ ಯಾವುದಕ್ಕೆ ಕಡಿಮೆ ಆಗಿದೆ ಈ ಶರಣರ ಸಾಹಿತ್ಯವನ್ನ ನೀವು ನಿಮ್ಮದೇ ದಾಟಿಯಲ್ಲಿ ಸಂಗೀತವನ್ನ ಸಂಗೀತ ಒಂದು ರಸವನ್ನ ಬೆರೆಸಿ ಒಂದು ಒಳ್ಳೆ ರಸಾಯನವನ್ನು ಮಾಡಿ ಎಲ್ಲ ಕಡೆ ಪಸರಿಸಲಿ ಅದು ಆ ಸಾಹಿತ್ಯ ಕನ್ನಡ ಸಾಹಿತ್ಯ ಏನು ಅಂತ ಗೊತ್ತಾಗಲಿ ಆಗ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರಿಗೆ ಬಹಳ ಆನಂದ ಆಗ್ಬಿಟ್ಟು ಅವಾಗಲಿಂದ ವಚನಗಳನ್ನ ಹಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ಕಾಳಿಂಗರಾಯಕಲ್ಲಿ ದಾಸರ ಪದಗಳನ್ನ ಹೇಳಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಒಂದು ಹೇಗೆ ಕನ್ನಡವನ್ನ ಬೆಳೆಸೋ ರೀತಿಯಲ್ಲಿ ಗೀತೆಗಳ ಮೂಲಕದಲ್ಲಿ ಕನ್ನಡ ಭಾಷೆಯನ್ನ ಬೆಳೆಸೋದು ಬೆಳ್ಕೊಂಡು ಬಂತು ಅನ್ನೋದಕ್ಕೆ ಒಂದು ಸಣ್ಣ ಸಣ್ಣ ಉದಾಹರಣೆಗಳಷ್ಟೇ ನಂತರ ಕುವೆಂಪು ಅವರು ಬರೆದಂತಹ ಗೀತೆ ಬಾರಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವಾ ಆ ಹಾಡಿನ ಅರ್ಥ ಎಷ್ಟು ಸೊಗಸಾಗಿದೆ ನೋಡಿ ಆ ಪೌರುಷವನ್ನ ತುಂಬುವಂತಹ ಜಾಗೃತಿಯನ್ನು ಮೂಡಿಸುವಂತಹ ಒಗ್ಗಟ್ಟನ್ನು ತೋರಿಸುವಂತಹ ಜಾಗೃತಿ ಮೂಡಿಸುವಂತಹ ಅದ್ಭುತವಾದ ಪದಗಳ ಜೋಡಣೆಯ ಹಾಡು ಬಾರಿಸು ಕನ್ನಡ ದಿಂಡಿಮವ ಅಂತ ಈ ಹಾಡನ್ನ ಬಾಳಪ್ಪ ಹುಕ್ಕೇರು ಒಂದು ಕಾಲದಲ್ಲಿ ಕಾಳಿಂಗರಾಯರು ದಕ್ಷಿಣ ಕರ್ನಾಟಕದಲ್ಲಿ ಹೇಗೆ ಪ್ರಖ್ಯಾತಿ ಪಡೆದಿದ್ರು ಹಾಗೆ ಬಾಳಪ್ಪ ಹುಕ್ಕೇರಿಯವರು ತಮ್ಮ ಎತ್ತರದ ಕಂಚಿನ ಕಂಠದಿಂದ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಖ್ಯಾತಿ ಪಡೆದಿದ್ರು ಅವರು ಕೇವಲ ಕನ್ನಡ ಅಲ್ಲ ಮರಾಠಿ ಹಿಂದಿ ಎಲ್ಲ ಭಾಷೆಗಳನ್ನು ಹಾಡ್ತಾರೆ ಅದರಲ್ಲಿ ಜನಪದ ಗೀತೆಗಳನ್ನು ಹಾಡೋದ್ರಲ್ಲಂತೂ ಬಹಳ ಪ್ರಖ್ಯಾತಿಯಾಗಿದ್ರು ಅವರ ಬಾಯಿಯಿಂದ ಅವರ ಇದರಿಂದ ಹೊರಟಂತ ಯಾವುದು ಬಾರಿಸು ಕನ್ನಡ ಡಿಂಡಿಮವ ನಿಜವಾಗ್ಲೂ ಕೂಡ ಡಿಂಡಿಮ ಬಾರಿಸ್ತಿದ್ದಂಗೆ ಇರುತ್ತೆ ಅಷ್ಟು ಅದ್ಭುತವಾಗಿ ಹಾಡ್ತಿತ್ತು ಹಾಗೆ ಅದನ್ನ ನಂತರದಲ್ಲಿ ಈ ಹಾಡನ್ನ ಬಹಳ ಪ್ರಚಾರ ಪಡಿಸಿದವರು ಅಂದ್ರೆ ನಮ್ಮ ಶಿವಮೊಗ್ಗ ಸುಬ್ಬಣ್ಣ ಅವರು ಎಲ್ಲೇ ಹೋದ್ರು ಕೂಡ ಬಾರಿಸು ಕನ್ನಡ ಡಿಂಡಿಮವ ಹಾಡನ್ನು ಹಾಡಿಸ್ತೇನೆ ಇದ್ರು ಪ್ರತಿ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಮದುವೆ ಮುಂಜುಗಳಲ್ಲಿ ಕೂಡ ಈ ಹಾಡನ್ನ ಶಿವಮೊಗ್ಗ ಸುಬ್ಬಣ್ಣ ಹಾಡ್ತಾ ಇದ್ರು ಅಷ್ಟು
ಅವರಿಗೆ ಬಾರಿಸು ಕನ್ನಡ ಡಿಂಡಿಮವ ಅಂತ ಹೆಸರೇ ಕಟ್ಟೋ ರೀತಿಯಲ್ಲಿ ಅಷ್ಟು ಪ್ರಖ್ಯಾತಿ ಆಗಿದ್ದಾರೆ ನಮ್ಮ ಶಿವಮೊಗ್ಗ ಸುಬ್ಬಣ್ಣವರು. ಈ ತರಹ ಒಂದು ಜಾಗೃತಿ ಮೂಡಿಸುವಂತಹ ಚೇತನ ಕೊಡುವಂತಹ ಸ್ಫೂರ್ತಿ ನೀಡುವಂತಹ ಉದ್ದೀಪನಗೊಳಿಸುವಂತಹ ಸಾಹಿತ್ಯದ ಈ ಕುವೆಂಪು ಅವರದು ರಾಮಕೃಷ್ಣ ಆಶ್ರಮದ ಸಂಪರ್ಕ ಇದ್ದದ್ದು ಕುವೆಂಪು ಅವರಿಗೆ. ಆ ತರಹದ್ದು ನಾವು ವಿವೇಕಾನಂದರ ವಾಣಿಯಲ್ಲಿ ವಿವೇಕಾನಂದರ ಸಾಹಿತ್ಯದಲ್ಲಿ ಕಾಣ್ತೇವೆ. ಆ ತರಹದನ್ನ ಅದೇ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ಇವೆಲ್ಲನೂ ಅಷ್ಟೇ ಒಂಥರ ಪ್ರೇರಣೆ ನೀಡಿದಂಥದ್ದು. ವಿವೇಕಾನಂದರು ಕಡೆ ಒಂದು ಕಡೆ ಹೇಳ್ತಾರೆ ಉತ್ತಿಷ್ಠತಾ ಜಾಗೃತ ಪ್ರಾಪ್ಯ ವರಾಮ್ಯ ಬೋಧತ ವರಾನ್ಯ ಬೋಧತ ಅಂತ ಹೇಳಿ ಹೇಳಿ ಎದ್ದೇಳಿ ಗುರಿ ಸಾಧಿಸುವ ತನಕ. ಆ ತರಹದ ಸಾಹಿತ್ಯಗಳು ವಿವೇಕಾನಂದರ ಒಂದು ವಾಣಿಯಲ್ಲಿ ಅವರ ಸಾಹಿತ್ಯದಲ್ಲಿ ಅವರ ಭಾಷಣದಲ್ಲಿ ಹಲವಾರು ಕಡೆ ನಾವು ಕಾಣ್ತೇವೆ. ಇಂತಹ ಒಂದು ಸಾಹಿತ್ಯವನ್ನು ಜಾಗೃತಿ ಮೂಡಿಸುವಂತಹ ಸಾಹಿತ್ಯ ಈ ತರಹದ ಮಹಾನ್ ಕವಿಗಳ ರಚನೆಯಲ್ಲಿ ಮೂಡಿಬಂದಿದೆ ಅಂತ ನಾವು ಹೇಳಬಹುದು. ಅದರಲ್ಲಿ ಇವರು ಬರೆಯುವಂಥದ್ದು ನೆಕ್ಸ್ಟ್ ಸತ್ತಂತಿರುಹನು ಬಡಿದೆಬ್ಬಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ತಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು ಅಂತ ಹೇಳಿ ಕುವೆಂಪು ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹೀಗೆ ಅನೇಕ ರೀತಿಯಲ್ಲಿ ನಾವು ಇವರ ಒಂದು ಸಾಹಿತ್ಯವನ್ನ ನಾವು ಕಾಣಬಹುದಾಗಿದೆ. ಮತ್ತೊಬ್ಬ ಸಾಹಿತಿಗಳು ನಮಗೆ ನೆನಪು ಬರುವಂಥದ್ದು ಮೊದಲನೇ ರಾಷ್ಟ್ರಕವಿ ನಮ್ಮ ಗೋವಿಂದ ಪೈಯವರು. ಅವರು ಬರೆದಂತ ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತಿ ಹರಸು ತಾಯೆ ಸುತರ ತಾಯೆ ನಮ್ಮ ಜನ್ಮದಾತಿ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಏನು ಅಂತ ಹೇಳಿ ಬರೆದಂತ ಅದ್ಭುತವಾದಂತಹ ಬಹಳ ಸ್ಫೂರ್ತಿ ನೀಡುವಂತಹ ಗೀತೆ ಅದು. ಎಲ್ಲಾ ತರಹದ ಒಂದು ಕರ್ನಾಟಕದ ಒಂದು ವೈಶಿಷ್ಟ್ಯತೆಯನ್ನು ಅವರು ಅದರಲ್ಲಿ ತಂದಿದ್ದಾರೆ. ಮತ್ತೆ ಅದರಲ್ಲಿ ಬರೆದಂತ ಕೆಲವು ಪದಗಳಂತೂ ಬಹಳ ಶ್ರೀಮಂತಿಕೆಯಾಗಿದೆ. ಏಕೀಕರಣದ ಸಂಬಂಧಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ಸಾಹಿತ್ಯಗಳು ಬಹಳ 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 ಉಪಯುಕ್ತಕ್ಕೆ ಬಂದು ಅದನ್ನ ಪ್ರೇರಣೆ ಪಡೆದು ಹಲವಾರು ಜನ ಸಾಹಿತ್ಯವನ್ನ ರಚಿಸಿದರು. ಹಾಗೆ ಗೋವಿಂದ ಪೈಯವರು ಕಾಸರಗೋಡು ಕರ್ನಾಟಕಕ್ಕೆ ಸೇರಿದಾಗ ಯಾವುದೋ ಒಂದು ರೀತಿಯಲ್ಲಿ ರಾಷ್ಟ್ರಭ್ರಷ್ಟರಾದೆವು ಅನ್ನೋ ತರಹದಲ್ಲಿ ಒಂದು ಸರ ಬೇಸರದ ಮಾತನ್ನು ಆಡಿರೋದು ಇದೆ. ಹಾಗೆ ನಮ್ಮ ಕೈಯಾರ ಕಿನ್ನಿನರೇ ಅವರಲ್ಲ ಸಾಹಿತ್ಯದಲ್ಲೂ ಕೂಡ ಅದ್ಭುತವಾದಂತಹ ಒಂದು ಕನ್ನಡದ ವಿಚಾರಗಳು ಬಂದಿವೆ. ಅವರು ಕೂಡ ಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿ ಅನ್ನೋವನ್ನು ವ್ಯಕ್ತಪಡಿಸುವಂತಹ ಸಾಹಿತ್ಯವನ್ನು ಕೂಡ ಕೈಯಾರ ಕಿನ್ನಿನರೇ ಅವರು ಬರೆದಿದ್ದಾರೆ. ಇನ್ನು ಮತ್ತೊಬ್ಬರು ಅಂತಾರೆ ಡಿ ಎಸ್ ಕರ್ಕಿಯವರು ಬರೆದದ್ದು ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಒಲವೆತ್ತಿ ತೋರುವ ದೀಪ ಅಂತ ಹೇಳಿ ಬರೆದಂತ ಅದ್ಭುತವಾದ ಎಂತಹ ಸಾಹಿತ್ಯ ಅದು. ಕನ್ನಡದ ಹೇಗೆ ನಾವು ನಮ್ಮ ಏನೋ ಆಲಸ್ಯದ ಒಂದು ಮನಸ್ಸಿನಿಂದ ನಾವು ಹೊರಬರಬೇಕು. ಕನ್ನಡದ ಕೆಂಪು ಎಲ್ಲ ಕಡೆ ಇದೆ, ಅದನ್ನು ನಾವು ಕೇಳಿಸ್ಕೊಳ್ಬೇಕು. ಎಲ್ಲ ಕಡೆ ಸೂಸಲಿ, ನಮ್ಮಲ್ಲಿ ಯಾವುದರಲ್ಲಿ ಕಡಿಮೆ ಇದೆ? ಸಾಂಸ್ಕೃತಿಕವಾಗಿ ಪಾರಂಪರಿಕವಾಗಿ ಎಲ್ಲದರಲ್ಲೂ ಕೂಡ ನಾವು ಸಾಕಷ್ಟು ಶ್ರೀಮಂತಿಕೆಯಾಗಿ ಇರುವವರು. ನಾವು ಯಾಕೆ ನಮ್ಮ ಬಗ್ಗೆ ನಾವು ತತ್ಸಾರ ಮನೋಭಾವದಲ್ಲಿ ಇರಬೇಕು ಅನ್ನ ಹೇಳುವ ಒಂದು ಭಾವನೆಯಲ್ಲಿ ಮತ್ತು ಇಲ್ಲಿಯ ಒಂದು ಪರಿಸರವನ್ನು ಚಿತ್ರಿಸುವ ರೀತಿಯಲ್ಲಿ ಹಚ್ಚೇವು ಕನ್ನಡದ ದೀಪ ಅಂತ ಹೇಳಿ ಸ್ಫೂರ್ತಿಯನ್ನು ನೀಡುವಂತಹ ಅದ್ಭುತವಾದ ಒಂದು ಸಾಹಿತ್ಯವನ್ನ ರಚಿಸಿದ್ದಾರೆ. ಅದನ್ನ ಅಶ್ವತ್ ಅವರ ಸಂಗೀತ ಸಂಯೋಜನೆಯಲ್ಲಿ ರೂಪುಗೊಂಡಂತಹ ಹಚ್ಚೇವು ಕನ್ನಡದ ದೀಪ ಪ್ರತಿ ಶಾಲೆಗಳಲ್ಲಿ, ಪ್ರತಿ ಸಮಾರಂಭಗಳಲ್ಲಿ, ಪ್ರತಿ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಡೆನೂ ಕೂಡ ಇದನ್ನ ಹಾಡುವಂತ ರೂಢಿ ಅಂದ್ರೆ ಅಷ್ಟು ಸೊಗಸಾಗಿದೆ ಅದು ಕೂಡ ಮೂಡಿ ಬಂದಿದ್ದು ಸಂತಸದ ವಿಷಯ ಅಂತ ನಾವು ಹೇಳ್ಬೋದು. ಇನ್ನು ಒಂದು ಸುಗಮ ಸಂಗೀತದಲ್ಲಿ ಬಂದಂತಹ ಗೀತೆಗಳಲ್ಲಿ ಏನೋ ಕನ್ನಡದ ಪ್ರೀತಿ ಉದ್ದೀಪನ, ಹಾಗೆ ಸಿನಿಮಾ ಗೀತೆಗಳು ಸುಗಮ ಸಂಗೀತಗಳು ಹಾಗೆ ಸಿನಿಮಾ ಗೀತೆಗಳಲ್ಲೂ ಸಾಕಷ್ಟು ಬಂದಿದೆ. ಅದರಲ್ಲಿ ಬಂದು ಸುಮಾರು 64ನೇ ಇಸ್ವಿಯಲ್ಲಿ ಬಂದಂತಹ ಒಂದು ಸಿನಿಮಾ ಅದು ವೀರ ಸಂಕಲ್ಪ ಅಂತ ಹೇಳಿ ಅದನ್ನ ಪ್ರಖ್ಯಾತ ಸಾಹಿತಿಗಳು ನಿರ್ದೇಶಕರು ಆಗಿದ್ದ ಹುಣಸೂರು ಕೃಷ್ಣಮೂರ್ತಿಯವರು ಬರೆದಂತಹ ಸಾಹಿತ್ಯ. ಅವರು ಒಳ್ಳೆ ನಿರ್ದೇಶಕರು ಆಗಿದ್ದವರು.
ಅವರು ಬರೆದಂತ ಸಾಹಿತ್ಯದ ಹಾಡು ಹೀಗಿದೆ ಅದು ಸರ್ ಮ್ಯೂಟ್ ಆಗಿದೆ ಒಮ್ಮೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್ ಮ್ಯೂಟ್ ಆಗಿದೆ ಒಮ್ಮೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಒಮ್ಮೆ ಮ್ಯೂಟ್ ಆಗಿದೆ ಹಾಡಿಂದ ಸ್ಟಾರ್ಟ್ ಮಾಡಿ ಹಾಡು ಬಾ ಕೋಗಿಲೆ ನಲ್ಲಿದಾಡು ಬಾರೆ ನವಿಲೆ ಸಿರಿಗನ್ನಡಾಂಬೆಯ ಜಯ ಧ್ವನಿ ಮೊಳಗಲೆ ಹಾಡು ಬಾ ಕೋಗಿಲೆ ನಲ್ಲಿದಾಡು ಬಾರೆ ನವಿಲೆ ಇಂದಿನ ಪ್ರೀತಿಯ ಗಳಿಸಲು ಬಂದು ಮುನ್ನಡೆ ಇಡುತ್ತಾ ನಡೆಯಿರಿ ಎಂದು ಈ ತರಹ ಕನ್ನಡ ನಾಡಿನ ಬಗ್ಗೆ ಹಾಡು ಬಾ ಕೋಗಿಲೆ ನಲ್ಲಿದಾಡು ಬಾರೆ ನವಿಲೆ ಅಂತೇಳಿ ಸುಂದರವಾದ ಸಾಹಿತ್ಯವನ್ನ ಕನ್ನಡದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡದ ಇತಿಹಾಸದ ಬಗ್ಗೆ ಕನ್ನಡದ ಪರಂಪರೆ ಸಂಸ್ಕೃತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಅದ್ಭುತವಾದಂತಹ ಸಾಹಿತ್ಯ ಅದು ಅದು 1964 ರಲ್ಲಿ ಬಂದಂತ ವೀರ ಸಂಕಲ್ಪ ಅಂತ ಹೇಳುವಂತ ಸಿನಿಮಾದದು ರಚನೆ ಎಲ್ಲ ಇವರೇ ಮಾಡಿದ್ದಾರೆ ನಂತರ ಬಂದಂತದ್ದು ವಿಜಯನಗರ ವೀರಪುತ್ರ ಅಂತ ಹೇಳಿ ಒಂದು ಸಿನಿಮಾ ಬಂದಂತದ್ದು 60ರ ದಶಕದಲ್ಲಿ ಬಹುಶಃ 61 ಯಾವುದೋ ಸಂದರ್ಭದಲ್ಲಿ ಬಂದಿದೆ ಆ ಹಾಡನ್ನ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದರಲ್ಲಿ ಎಷ್ಟು ಚೆನ್ನಾಗಿ ಇದು ಕೊಟ್ಟಿದ್ದಾನೆ ಅದು ಅಂದರೆ ವಿವರಣೆಯನ್ನ ಕೊಡ್ತಾನೆ ಹಂಪೆದು ಮತ್ತೆ ವಿಜಯನಗರದ್ದು ಅಂತ ಅಪಾರ ಕೀರ್ತಿ ಗಳಿಸಿ ಮೇರೆ ಭವ್ಯನ್ನ ಆಡಿದು ಕರ್ನಾಟ ಇದು ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ದೇವ ವಿರೂಪಾಕ್ಷ ಇದು ನಮಗೆ ರಕ್ಷಾ ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯನಾಡಿದು ಕರ್ನಾಟ ಇದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ಕಡಿದು ಸುತ್ತಮುತ್ತಲಿರುವ ಗೊಂಡಾರಣ್ಯ ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ ಹಕ್ಕ ಬುಕ್ಕರಾಳಿ ಭವ್ಯತೆಯನ್ನು ತಾಳಿ ದಿಕ್ಕು ದಿಕ್ಕು ಶಾಂತಿ ಸುಖದ ಕಹಳೆಯ ಕೇಳಿ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯನಾಡಿದು ಕರ್ನಾಟ ಇದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಇದನ್ನು ಹೇಳ್ತಿದ್ದಂಗೆ ನಮ್ಗೆ ಇದ್ದಂತ ಒಂದು ಪದ್ಯವೂ ಕೂಡ ನೆನಪು ಬರುತ್ತೆ ನಮ್ಮ ತಾಯಿ ಕನ್ನಡ ನಮ್ಮ ರಕ್ಷಕ ನಮ್ಮ ರಕ್ತ ಕನ್ನಡ ನಮ್ಮ ಪ್ರಾಣ ಕನ್ನಡ ನಮ್ಮ ನುಡಿಯು ಕನ್ನಡ ಅಂತ ಹೇಳಿ ಚಾಲುಕ್ಯ ರಾಷ್ಟ್ರಕೂಟದ ಹಾಗೆ ಮುಂದುವರಿಯುತ್ತೆ ದತ್ತಿ ದಾನ ಧರ್ಮಗಳಿಗೆ ತಮ್ಮ ದನವ ತೂರಿದ ಒಲಿದ ನಾಡು ಕನ್ನಡ ಅಳಿದು ಹೋದ ಕಲೆಗಳಿಂದ ಮತ್ತೆ ಬಾಳಿ ಬೆಳಗಲಿ ಬಳಲಿ ಬಂದ ಜನತೆಯಲ್ಲಿ ಸೌಖ್ಯ ಶಾಂತಿ ಹೆಚ್ಚಲಿ ನಾಡು ಏಳಿಗೆಗಾಗಲಿ ಅಂತ ಬರೆದಂತ ಒಂದು ಪದ್ಯ ಬಹಳ ಹಿಂದೆ ನಾವು ಕೇಳಿದಂಥದ ಪದ್ಯ ಅದು ಹೀಗೆ ವಿಜಯನಗರದ ಒಂದು ಚಿತ್ರಣವನ್ನ ಕೊಡಬೇಕಾದಾಗ ಅಲ್ಲಿಯ ಶಿಲ್ಪಕಲೆ ಏನು ಅಲ್ಲಿಯ ಒಂದು ಏನೋ ರಾಜ್ಯಭಾರ ಹೇಗಿತ್ತು ಚಿನ್ನ ಬೆಳ್ಳಿಗಳನ್ನು ಅಳೆದು ಅಳೆದು ಮಾರ್ತಿದ್ರು ಅಂತ ಹೇಳಿ ಹೇಳುವಂತಹ ಒಂದು ಏನೋ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ವಾಸ್ತವ ಸಂಗತಿ ಇದನ್ನ ಬಹಳ ಚೆನ್ನಾಗಿ ಸುಂದರವಾಗಿ ಚಿತ್ರಿಸಿದ್ದಾರೆ ಹಾಡಿನಲ್ಲಿ ರಚಿಸಿದ್ದಾರೆ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಆ ಗ್ರಾನೈಟ್ ಕಲ್ನಲ್ಲಿ ಕೊರೆದು ಕೊರೆದು ನಿರ್ಮಿಸಿದಂತಹ ಅನೇಕ ಶಿಲ್ಪಕಲೆಗಳು ಎಷ್ಟು ಅದ್ಭುತವಾಗಿದೆ ಅದು ಸಾಹಸ ಕ್ರೀಡೆಗಳದ್ದಿರಬಹುದು ಆಗಿನ ಜನಾಂಗದ ಜನಜೀವನದ್ದಿರಬಹುದು ನೃತ್ಯ ಭಂಗಿಗಳಿರ್ಬಹುದು ಹೀಗೆ ಶ್ರೀಮಂತಿಕೆಯ ಶಿಲ್ಪಕಲೆಗಳನ್ನ ಶಿಲ್ಪ ವೈಭವವನ್ನ ಹಂಪೆಯಲ್ಲಿ ನಾವು ವಿಜಯನಗರದಲ್ಲಿ ಕಾಣಬಹುದು ಆ ರೀತಿ ಒಂದು ವಿಚಾರವನ್ನ ಕೊಡುವಂತಹ ಶ್ರೀಮಂತಿಕೆಯನ್ನು ನೆನಪಿಸುವಂತಹ ಆ ಗೀತೆಯಲ್ಲಿ ಬಹಳ ಸುಂದರವಾಗಿ ಅದು ಮೂಡಿಬಂದಿದೆ ಅಂತ ಹೇಳಬಹುದು ಇನ್ನು ಕುವೆಂಪು ಅವರು ಹಲವಾರು ರೀತಿಯಲ್ಲಿ ಗೀತೆಗಳನ್ನ ರಚಿಸಿದ್ರು ಕನ್ನಡಿಗರಿಗೆ ಎಚ್ಚರಿಸುವಂತಹ ಗಂಟೆಯನ್ನ ಬಾರಿಸಿದ್ರು ಅನೇಕ ರೀತಿಯ ಸಾಹಿತ್ಯದ ಒಂದು ಕೊಡುಗೆಯನ್ನ ಕೊಟ್ಟರು
ಅದರಲ್ಲಿ ಪ್ರಮುಖವಾದದ್ದು ಜಯ ಭಾರತ ಜನನೀಯ ತನುಜಾತೆ. ಇದು ಅರಣ್ಸ್ವಾಮಿ ಅವರು ಹೇಳ್ತಿದ್ದಂತ ಧಾಟಿಯಲ್ಲಿ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡಿ ಜಯ ಹೇ ಋಷಿಗಳ ವನ ಋಷಿಗಳ ಬೀಡೆ ಜಯ ಭಾರತ ಜನನೀಯ ತನುಜಾತೆ ಅಂತ ಹೇಳಿ ಕರ್ನಾಟಕದ ಒಂದು ಪರಿಸರವನ್ನ ಕರ್ನಾಟಕದ ಜನಜೀವನವನ್ನ ಕರ್ನಾಟಕದ ಕಲೆಯನ್ನ ಕರ್ನಾಟಕದ ಸಂಸ್ಕೃತಿ ಪರಂಪರೆಯನ್ನ ಈ ಹಾಡಿನಲ್ಲಿ ಎಷ್ಟು ಚೆಂದ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಇದು ನಾಡಗೀತೆಯು ಹೌದಾಗಿದೆ. ಆ ಕಾಲದಿಂದಲೂ ಕೂಡ ಪ್ರೇರಣೆ ತಗೊಳ್ಳೋದಕ್ಕೆ ಪ್ರೇರಣೆ ಕೊಡೋದಕ್ಕೆ ಸ್ಫೂರ್ತಿ ಕೊಡೋದಕ್ಕೆ ಆ ಹಾಡನ್ನು ಶಾಲಾ ಕಾಲೇಜುಗಳಲ್ಲಿ ಪ್ರತಿಯೊಂದು ಸಮಾರಂಭಗಳಲ್ಲಿ ಕೂಡ ಹಾಡ್ತಾ ಇದ್ದಾರಲ್ವೇ. ಇದನ್ನೂ ಕೂಡ ಇದರಿಂದ ಪ್ರೇರಣೆ ಪಡೆದು ಅನೇಕರು ಕೂಡ ತಮ್ಮ ಸಾಹಿತ್ಯವನ್ನ ಪದ್ಯಗಳನ್ನು ಬರೆದಿರೋದಂತೂ ಹೌದು. ಹೀಗೆ ನಾವು ಇನ್ನೊಂದು ಹೇಳಬೇಕು ಅಂತಂದ್ರೆ ಪಿ ಬಿ ಶ್ರೀನಿವಾಸ್ ಅವರು ಹಲವಾರು ಹಾಡುಗಳನ್ನ ತುಂಬಾ ಸೊಗಸಾಗಿ ಹಾಡಿದ್ದಾರೆ. ಅದರಲ್ಲಿ ತಾಯಿ ಕರುಳು ಅಂತ ಹೇಳಿ ಒಂದು ಬಹಳ ಹಿಂದೆ ಬಹುಶಃ 64ನೇ ಇಸ್ವಿ 65ನೇ ಇಸ್ವಿನಲ್ಲಿ ಬಂದಂತದ್ದು. ಅದನ್ನ ಅದರಲ್ಲಿ ಒಂದು ಬಹಳ ಸೊಗಸಾದ ಸುಂದರವಾದ ಒಂದು ಹಾಡಿದೆ. ಆ ಹಾಡಿನ ಸಾಹಿತ್ಯವನ್ನು ಬರೆದವರು ಜಿ ವಿ ಅಯ್ಯರ್. ಜಿ ವಿ ಅಯ್ಯರ್ ಅವರು ಅನೇಕ ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ಅದಲ್ಲದೆ ಶಂಕರಾಚಾರ್ಯ, ಮಧ್ವಾಚಾರ್ಯ, ವಿವೇಕಾನಂದರ ಈ ಎಲ್ಲ ಮಹಾಪುರುಷರ ಬಗ್ಗೆನೂ ಕೂಡ ಸಿನಿಮಾಗಳನ್ನು ಅವರು ನಿರ್ದೇಶಿಸಿದ್ದಾರೆ. ಅವರು ಬರೆದಂತ ಹಾಡು ಎಷ್ಟು ಸೊಗಸಾಗಿದೆ ನೋಡಿ. ಅದು ಬಾತಾಯಿ ಭಾರತೀಯೇ ಭಾವಭಾಗೀರತೀಯೇ ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನೀ ಬಾತಾಯಿ ಭಾರತೀಯೇ ಭಾವಭಾಗೀರತೀಯೇ ಕನ್ನಡದ ಕನ್ನಡದ ಕಸ್ ತೂರಿ ತಿಲಕವಿಟ್ಟು ಕನ್ನಡದ ಕಾವ್ಯಗಳ ಮಾಲೆ ತೊಟ್ಟು ಕನ್ನಡದ ಕಾಲ್ಗೆಜ್ಜೆ ನಾದ ಕೊಟ್ಟು ಹೊನ್ನುಡಿಯ ಭೂಮಿಯಲ್ಲಿ ಹೆಜ್ಜೆಯಿಟ್ಟು ಬಾತಾಯಿ ಭಾರತೀಯೇ ಭಾವಭಾಗೀರತಿಯೇ ಕನ್ನಡದ ಕನ್ನಡದ ಕನ್ನಡ ಕಸ್ತೂರಿಯಂತಹ ಕನ್ನಡದ ತಿಲಕವನ್ನಿಟ್ಟು ಜನನಿ ಭಾರತಿ ನೀನು ನಮ್ಮ ನಾಡಿಗೆ ಬಾ ಅಂತ ಹೇಳಿ ಕವಿಯ ಒಂದು ಆಶಯ. ಕನ್ನಡದ ಕಸ್ತೂರಿ ತಿಲಕವಿಟ್ಟು ಕನ್ನಡದ ಸುಂದರವಾದ ಕಾವ್ಯಗಳ ಅದನ್ನ ಮಾಲೆಯಾಗಿ ಧರಿಸಿ ಬಾ ಅಂತ ಹೇಳಿ ಕವಿ ಹೇಳ್ತಾರೆ. ಕಾವೇರಿ ಕಾಲ್ ತೊಳೆಯ ಕಾದಿರುವಳು ನಿನಗಾಗಿ ಕಾವೇರಿ ನಿನ್ನ ಕಾಲನ್ನ ತೊಳೆಯಲು ಕಾವೇರಿ ಕಾದಿದ್ದಾಳೆ. ನಮ್ಮ ಕರ್ನಾಟಕದ ನದಿಗಳಲ್ಲಿ ಗೋದಾವರಿ ದೇವಿ ಹೂ ಮುಡಿವಳು ಮತ್ತೆ ಒಡಲೆಲ್ಲ ಸಿಂಗರಿಸಿ ತುಂಗೆಯುವಳು ತುಂಗೆ ಒಡಲನ್ನ ಸಿಂಗರಿಸ್ತಾಳಂತೆ ತುಂಗೆ ಒಡನಾಡ ಭದ್ರ ಒಡನಾಡೆ ಭದ್ರೆ ನಿನ್ನೊಡನೆ ಒಡನಾಡಲು ಭದ್ರತಾ ಜೊತೆ ಬಹಳ ಸುಂದರವಾಗಿ ಒಂದು ಸಾಹಿತ್ಯದ ಒಂದು ಹಾಡನ್ನ ಕೊಟ್ಟವರು ಜಿ ವಿ ಅಯ್ಯರ್ ಅವರು. ಅವರು ಹಲವಾರು ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತ ಹಾಡುಗಳನ್ನ ಬರೆದಿದ್ದಾರೆ. ಅದ್ರಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಮಂತ್ರಾಲಯ ಮಹಾತ್ಮೆ ಸಿನಿಮಾದಲ್ಲಿ ಬರೆದಂತ ರಾಘವೇಂದ್ರ ಸ್ವಾಮಿಗಳೇ ಹೇಳ್ತಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ ಬರೆದಂತದ್ದು ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ ಕಲ್ಲ ಕಡೆದು ಮೋತಿ ಮಾಡು ಎನ್ನ ಪುಟ್ಟ ಶಿಲ್ಪಿಗಳೇ ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ. ಇದರಲ್ಲಿ ಸಂಪೂರ್ಣ ವಿಜಯನಗರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಬಹಳ ಸಾಂಕೇತಿಕವಾಗಿ ತುಂಬಾ ಚೆನ್ನಾಗಿ ಸಾಹಿತ್ಯಿಕವಾಗಿ ಬರೆದಿದ್ದಾರೆ ಅವರು. ಈ ರೀತಿ ಹಲವಾರು ಸಾಹಿತ್ಯಗಳು ಜಿ ವಿ ಅಯ್ಯರ್ ಅವರಿಂದನೂ ಕೂಡ ನಾವು ಕೇಳ್ಬೋದು ಕಾಣ್ಬೋದಾಗಿದೆ.
ಪುನರ್ಜನ್ಮ ಅಂತ ಹೇಳಿ ಒಂದು ಸಿನಿಮಾ ಬಂದಿತ್ತು. ಅದು ನನಗನ್ಸುತ್ತೆ 60ರ ಕೊನೆ ಭಾಗನೋ ಅಥವಾ 70ರ ಪ್ರಾರಂಭದಲ್ಲಿ ಬಂದಂಥದ್ದು. ಅದರಲ್ಲಿ ಮತ್ತೊಬ್ಬ ಮಹಾನ್ ಶ್ರೇಷ್ಠ ಸಾಹಿತಿ ಆರ್ ಎನ್ ಜಯಗೋಪಾಲ್ ಅವರು ಒಂದು ಒಬ್ಬ ರೈತನ ಮಗ ಈ ಒಂದು ಮಣ್ಣಿನ ಒಬ್ಬ ಇವನು ಆ ಕನ್ನಡತಿಯನ್ನ ಹೇಗೆ ಆರಾಧಿಸ್ತಾನೆ, ಆ ಭೂಮಿ ತಾಯಿಯನ್ನ ಹೇಗೆ ಅವನು ಗೌರವಿಸ್ತಾನೆ, ಪ್ರೀತಿಸ್ತಾನೆ, ದೇವರಾಗಿ ಕಾಣ್ತಾನೆ ಎನ್ನುವಂತಹ ಕಲ್ಪನೆಯಲ್ಲಿ ಬರೆದಂಥದ್ದು. ಬಹಳ ಚೆನ್ನಾಗಿದೆ ಹಾಡದು. ಅದನ್ನ ದುಲೈ ಸೇನ್ ಅಂತ, ದುಲಾಲ್ ಸೇನ್ ಅಂತ ಹೇಳಿ ಬೆಂಗಾಲಿ ಒಬ್ರು ಅದನ್ನ ಸಂಗೀತ ಸಂಯೋಜನೆ ಮಾಡಿದ್ದು. ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದು. ಅದನ್ನ ಹಾಡೋದಕ್ಕೆ ಒಂದೆರಡು ಲೈನ್ ನಾನು ಪ್ರಯತ್ನ ಮಾಡ್ತೀನಿ. ಓಹೋ ಕನ್ನಡತಿ ನಮ್ಮೊಡತಿ ಕಣ್ಣು ತೆರೆದು ನೋಡು ನೀ ನಮಗೆ ವರವ ನೀಡು ಕೈ ಮುಗಿವೆ ಭೂಮಿ ತಾಯೇ ನಿನ್ನ ಮಣ್ಣ ಮಕ್ಕಳನ್ನು ನೀನೆ ಕಾಯಿ ನಮ್ಮ ಕುಲದ ದೈವ ನೀನು ನಮ್ಮ ಕುಲದ ದೈವ ನೀನು ನಿನ್ನಿಂದಲೇ ಬೆಳೆದೀಹೆ ನಾನು ದುಡಿವೆವು ನಿನಗಾಗಿ ಮಡಿವೆವು ನಿನಗಾಗಿ ದುಡಿವೆವು ನಿನಗಾಗಿ ಮಡಿವೆವು ನಿನಗಾಗಿ ಕನ್ನಡತಿ ನಮ್ಮೊಡತಿ ಕಣ್ಣು ತೆರೆದು ನೋಡು ನೀ ನಿಮಗೆ ವರವ ನೀಡು ಕೈ ಮುಗಿವೆ ಭೂಮಿ ತಾಯೇ ನಿನ್ನ ಮಣ್ಣ ಮಕ್ಕಳನ್ನು ನೀನೆ ಕಾಯಿ. ಸಂದರ್ಭೋಚಿತವಾಗಿ ಎಷ್ಟು ಸುಂದರವಾದ ಈ ಗೀತೆಯನ್ನ ಬರೆದಿದ್ದಾರೆ. ಭೂಮಿಯನ್ನ ವೇದದಲ್ಲೂ ಹೇಳುತ್ತೆ, ಭೂಮಿಯನ್ನ ಫಲ ಕೊಡುವಂತದ್ದನ್ನ ನಮ್ಮ ಜೀವನವನ್ನ ನಡೆಸಲು ಅವಕಾಶ ಕೊಟ್ಟಂತಹ ಭೂಮಿಯನ್ನ ಪವಿತ್ರ ಭೂಮಿಯನ್ನಾಗಿ ಮಾತೆಯನ್ನಾಗಿ ನಾವು ಕಾಣ್ತೇವೆ. ಹಾಗೆ ಒಬ್ಬ ಕನ್ನಡ ಒಂದು ಗ್ರಾಮೀಣ ಸೊಗಡಿನ ಒಂದು ಭಾಷೆ ಕನ್ನಡದಲ್ಲಿ ಹೇಗೆ ಅವನು ಆ ಭೂಮಿ ತಾಯಿಯನ್ನ ಪೂಜಿಸ್ತಾನೆ, ಕನ್ನಡ ತಾಯಿಯನ್ನ ಪೂಜಿಸ್ತಾನೆ ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಬರೆದಂತಹ ಸುಂದರವಾದಂತಹ ಒಂದು ಸಾಹಿತ್ಯ. ಅದನ್ನ ಬೆಂಗಾಲಿ ದುಲೈ ಸೇನನ್ನ ದುಲಾಯ್ ಸೇನನ್ ಅಂತವರು ತುಂಬಾ ಚೆನ್ನಾಗಿ ಅದನ್ನ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು ಅದನ್ನ ಅಂತ. ಮತ್ತೊಂದು ಹಾಡು ಅಂತಂದ್ರೆ ಪೋಸ್ಟ್ ಮಾಸ್ಟರ್ ಅಂತ 64-65 ಇಸ್ವಿನಲ್ಲಿ ಬಂದಿರೋದು ಅಂತ ಕಾಣಿಸ್ತು ಒಂದು ಸಿನಿಮಾ. ಅದರಲ್ಲಿ ಮತ್ತೆ ಜಿ ವಿ ಅಯ್ಯರ್ ಒಂದು ಹಾಡನ್ನ ಬರೀತಾರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಕನ್ನಡದ ಮೇಲೆ ಪ್ರೀತಿ, ಕನ್ನಡ ತಾಯಿಯನ್ನ ಗೌರವಿಸೋದು, ಈ ರೀತಿಯಲ್ಲಿ ಒಂದು ಆ ಕಲ್ಪನೆಯಲ್ಲಿ ಒಂದು ಹಾಡನ್ನ ಬರೀತಾರೆ. ಎಷ್ಟು ಸೊಗಸಾಗಿದೆ ಅಂತ. ಮತ್ತೆ ಇಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ, ನಮ್ಮ ದೇಶ ಅಂದ್ರೆ ವೈವಿಧ್ಯಮಯ, ರಾಜ್ಯವೂ ಅಷ್ಟೇ ವೈವಿಧ್ಯಮಯ, ವೈವಿಧ್ಯಮಯ ಈ ಸೃಷ್ಟಿಯ ನಿಯಮ. ಆದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ಕಿತ್ತಾಡ್ಕೊಂಡು ಯಾಕೆ ನೀವೆಲ್ಲ ನಿಮ್ಮ ಸಮಯವನ್ನ ಹಾಳು ಮಾಡ್ಕೊಳ್ತೀರಾ? ಎಲ್ಲದಕ್ಕೂ ಸೇರಿ ನಮ್ಮ ಒಂದು ಬಲವಾದಂತ ಪರಂಪರೆ ಇದೆ, ಸಣ್ಣ ಪುಟ್ಟ ಬದಲಾವಣೆ ಭಿನ್ನತೆ ಅದು ಸಹಜ ಅಷ್ಟೇ ಅನ್ನೋ ಒಂದು ಅರ್ಥದಲ್ಲಿ ಬಹಳ ಚೆನ್ನಾಗಿ ಬರೀತಾರೆ ಅವರು. ಹಾಡು ಹೀಗಿದೆ. ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ, ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ, ಮುನ್ನಡೆಯ ಕನ್ನಡದ ದಾರಿ ದೀವಿಗೆ ನೀಯೇ, ಕನ್ನಡದ ಕುಲದೇವಿ ಕಾಪಾಡುವ ತಾಯಿ, ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಉಳಿಸಿ, ಕಾಮ ಕ್ರೋಧವನ್ನಳಿಸಿ ಕಾಪಾಡುತ್ತಾಯೇ, ಒಂದಾದ ದೇಶದಲ್ಲಿ ಹೊಂದಿ ಬಾಳದ ಸುತರ
ಹೊಸ ಬೆಸುಗೆಯನ್ನು ಬಿಗಿದು ಒಂದುಗೂಡಿಸೆ ತಾಯೇ ಕನ್ನಡದ ಕುಲದೇವಿ ಕಾಪಾಡುವ ತಾಯೇ. ಎಷ್ಟು ಚೆನ್ನಾಗಿದೆ ನೋಡಿ ಇದು, ಒಂದುಗೂಡಿಸೆ ತಾಯೇ ಹೊಸ ಬೆಸುಗೆಯನ್ನು ಬಿಗಿದು ಮುನ್ನುಡಿಯ ಮುನ್ನಡೆಯ ಕನ್ನಡದ ಹೇಳ್ತಾರಲ್ಲ, ಹೊಸ ಬೆಸುಗೆಯನ್ನು ಬೆಸೆದು ಒಂದುಗೂಡಿಸೆ ತಾಯೆ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಭಿನ್ನತೆಯನ್ನ ತೋರೋದಲ್ಲ, ನಮ್ಮದು ವೈವಿಧ್ಯಮಯವಾದಂಥದ್ದು. ನಮ್ಮ ಪರಂಪರೆ ಸಂಸ್ಕೃತಿ ಏನಿದೆ, ಇದು ಭಾರತದ್ದಾಗ್ಲಿ ಕರ್ನಾಟಕದ್ದಾಗ್ಲಿ ಎಲ್ಲವೂ ಒಂದೇ, ಅದು ಪರಂಪರೆ ಸಂಸ್ಕೃತಿಯಲ್ಲೇ ಒಂದೇ, ಆದರೆ ಕೆಲವು ವೈಭಿನ್ನತೆ ಇದ್ದೇ ಇರುತ್ತೆ, ಅದು ಸೃಷ್ಟಿ ನಿಯಮ. ಹೀಗಾಗಿ ಆ ತರದಕ್ಕೆಲ್ಲ ಅವಕಾಶ ಕೊಡಬೇಡ, ಒಂದುಗೂಡಿಸು ಅಂತ ಹೇಳಿ ಕವಿ ಆ ದೇವಿಯಲ್ಲಿ ಅರಿಕೆ ಮಾಡಿಕೊಳ್ತಾರೆ. ಆ ಒಂದು ಕಲ್ಪನೆಯ ಅದ್ಭುತವಾದಂತ ಹಾಡು ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ ಎನ್ನುವಂಥದ್ದು. ಮತ್ತೊಂದು ಸಾಕ್ಷಾತ್ಕಾರ ಅಂತ ಹೇಳಿ ಒಂದು ಸಿನಿಮಾ ಬಂದಿತ್ತು, ಇದನ್ನ ಹೆಸರಾಂತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಅದನ್ನ ನಿರ್ದೇಶನ ಮಾಡಿದಂಥದ್ದು. ಇದರಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಮತ್ತೆ ಕನ್ನಡದ ಬಗ್ಗೆ ಒಂದು ಸುಂದರವಾದ ಹಾಡನ್ನ ಬರೀತಾರೆ. ಒಂದು ಹೃದಯದ ಭಾಷೆ ಎನ್ನ ಒಂದು ಹಾಡಿಗೆ ಅವರು ಹೇಳ್ತಾರೆ. ಆ ಹಾಡು ಹೀಗಿದೆ. ಇದೆ ಹೊಸ ಹಾಡು ಹೃದಯ ಸಾಕ್ಷಿ ಹಾಡು, ಹೃದಯ ಸೆ ಭಾಷೆ ಈ ಹಾಡು, ಹೃದಯ ಸೆ ಭಾಷೆ ಈ ಹಾಡು. ಮನದಿನ್ನಿನಿದ ಮಾತುಗಳೆಲ್ಲ ಮಧುವಾಗಿ ಸವಿಯುವ ಹಾಡು ಅಂತ ಹೇಳಿ ಇದೆ ಮುಂದುವರಿಯುತ್ತೆ. ಕಡೆ ಒಂದು ಕ್ಷಣವನ್ನ ನಾ ಹೇಳ್ತಾ ಇದ್ದೀನಿ. ಚಂದ್ರಕಾಂತಿ ಚಿಮ್ಮಿದ ಹಾಡು, ಮಾಯ್ಮರಸಿಯಿಂದ ಗೆಸೋ ಹಾಡು, ಮುಂಬಾಳ್ವೆಯ ಮುನ್ನಡೆ ಹಾಡು, ತಾಯಿ ದೇವಿ ಹರಸಿದ ಹಾಡು, ಹಾ ಆ ಚಂದ್ರಕಾಂತಿ ಚಿಮ್ಮಿದ ಹಾಡು, ಮಾಯ್ಮರಸಿಯಿಂದ ಗೆಸೋ ಹಾಡು, ಮುಂಬಾಳ್ವೆಯ ಮುನ್ನಡೆ ಹಾಡು, ತಾಯಿ ದೇವಿ ಹರಸಿದ ಹಾಡು, ಜನ್ಮ ಜನ್ಮದ ಪುಣ್ಯದ ಹಾಡು, ಕನ್ನಡ ಕಲಿಸಿದ ಹಾಡು. ಇದೆ ಹೊಸ ಹಾಡು ಹೃದಯ ಸಾಕ್ಷಿ ಹಾಡು, ಹೃದಯ ಆಶೆ ಭಾಷೆ ಈ ಹಾಡು, ಹಾ ಹೃದಯ ಆಶೆ ಭಾಷೆ ಈ ಹಾಡು, ಹಾ ಓ ಕನ್ನಡಾಂಬೆ ಕಲಿಸಿದ ಹಾಡು. ಇದೇ ಹೊಸ ಹಾಡು, ಹೃದಯ ಸಾಕ್ಷಿ ಹಾಡು. ಸಾಹಿತ್ಯ ಎಷ್ಟು ಚೆನ್ನಾಗಿದೆ, ಸೊಗಸಾಗಿದೆ ನೋಡಿ ಅದು. ಈ ತರಹದ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು ಕೂಡ ಹಲವಾರು ಈ ರೀತಿ ಸ್ಫೂರ್ತಿ ತುಂಬುವಂತಹ, ಒಂದು ರೀತಿ ಪ್ರೇರಣೆ ನೀಡುವಂತಹ, ಕನ್ನಡದ ಭಾಷೆ ಬಗ್ಗೆ ಪ್ರೀತಿ ಬೆಳೆಯುವಂತಹ ಅನೇಕ ರಚನೆಗಳನ್ನ ಮಾಡಿದ್ದಾರೆ, ಹಲವಾರು ಹಾಡುಗಳನ್ನ ಸಾಹಿತ್ಯವನ್ನ ಬರೆದಿದ್ದಾರೆ. ಮತ್ತೊಂದು 72-73 ಸಂದರ್ಭದಲ್ಲಿ ಬಂದಂತಹ ಒಂದು ಸಿನಿಮಾ, ಅದನ್ನ ಇವರು ಪುಟ್ಟಣ್ಣ ಕಣಗಾಲ್ ಅವರೇ ನಿರ್ದೇಶಿಸಿದ್ದು, ಬಹಳ ಯಶಸ್ವಿಯಾದಂತ ಸಿನಿಮಾ ಅದು ನಾಗರಹಾವು. ಅದರಲ್ಲಿ ಮರೆತು ಹೋದಂತಹ ಇತಿಹಾಸವನ್ನ ಸೃಷ್ಟಿ ಮಾಡಬೇಕು, ಮರು ಸೃಷ್ಟಿ ಮಾಡುವಂಥದ್ದು. ಯಾರು ಒನಕೆ ಓಬವನ್ನ ಬಗ್ಗೆ ಹೆಚ್ಚು ಜನಕ್ಕೆ ಗೊತ್ತಿರಲಿಲ್ಲ, ಎಲ್ಲೋ ಕೆಲವು ಪಾಠ ಪುಸ್ತಕಗಳಲ್ಲಿ ಯಾವುದೋ ಮುಂಚೆ ಇರ್ತಾ ಇತ್ತು, ನಂತರದ ದಿವಸಗಳಲ್ಲಿ ವರ್ಷಗಳಲ್ಲಿ ಅದು ಕಾಣಲಿಲ್ಲ, ಪೂರ್ತಿಯಾಗಿ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಒಂದು ಇತಿಹಾಸ ಏನು, ಆ ಒನಕೆ ಓಬವ ಅಂತ ಒಂದು ವನಿತೆ, ಒಬ್ಬ ಮಹಿಳೆ ಎಷ್ಟು ವೀರಳಾಗಿದ್ದು, ಏನು ಎಂಥ ಅವಳು ನಾಡನ್ನ ಉಳಿಸೋದಕ್ಕೆ ಎಂತಹ ಸಾಹಸ ಮಾಡಿದ್ಲು ಅಂತ ಹೇಳಿ ಸಾಹಿತ್ಯದಲ್ಲಿ ಮೂಡಿಸೋದು. ಒಂದು ನಾನು ಅರ್ಥ ಮಾಡ್ಕೊಳ್ಳೋದು ಬೇರೆ ಆಗುತ್ತೆ, ಆದರೆ ಬೇರೆಯವ್ರಿಗೆ ಅರ್ಥೈಸ್ಬೇಕಾದ್ರೆ ಅದರದೇ ಆದಂತ ಭಾಷೆ, ಸಾಹಿತ್ಯದ ಗಟ್ಟಿತನ ಬೇಕಾಗುತ್ತೆ. ಅದರಲ್ಲಿ ಒಂದು ಕರ್ನಾಟಕದ ಬೇರೆ ಬೇರೆ ಸೊಗಡಿನ ಗೀತೆಗಳ ಸೊಗಡಿನಲ್ಲಿ ಒಂದು ಲಾವಣಿ ಪದವನ್ನ ಬಳಸಿಕೊಂಡು ಶ್ರೀ ಉದಯ ಶಂಕರ್ ಅವರು ಅದ್ಭುತವಾಗಿ ಬರೆದರು.
ಅದು ಬಹಳಷ್ಟು ಜನರ ಮನ ಮುಟ್ಟಿತು, ಹೃದಯ ತಟ್ಟಿತು ಅಂತಾನೆ ಹೇಳ್ಬೋದು. ಇವತ್ತಿಗೂ ಕೂಡ ಅದು ಬಹಳ ಪ್ರಚಾರದಲ್ಲೇ ಇದೆ. ಕನ್ನಡ ನಾಡಿನ ವೀರ ರಮಣೀಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ, ಹೀಗೆ ಒಂದು ಕೋಟೆಯ ಒಂದು ವರ್ಣನೆಯನ್ನ ನಾಲ್ಕೈದು ಸಾಲಿನಲ್ಲಿ ಅದ್ಭುತವಾಗಿ ಕೊಡ್ತಾರೆ. ಮತ್ತೆ ಅಲ್ಲಿ ಕೊಟ್ಟಂತಹ ಮಧ್ಯದಲ್ಲಿ ಯಾವುದು ಒಂದು ಲಾವಣಿಯ ಮಧ್ಯದಲ್ಲಿ, ಹಾಡಿನ ಸಾಹಿತ್ಯದ ಮಧ್ಯದಲ್ಲಿ ಕೆಲವು ನರೇಷನ್ ಒಂದು ವಿವರಣೆಯನ್ನ ಕೊಡ್ತಾರೆ. ಹೇಗಿತ್ತು ಆ ಪರಿಸ್ಥಿತಿ ಅನ್ನೋದನ್ನು, ಆ ಸಂದರ್ಭದಲ್ಲಿ ಹೇಗಿತ್ತು ಅಂತ. ಸುತ್ತಮುತ್ತಲು ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರು ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಕಿಸುಮಾತ ಕೇಳಿದಳು, ಆಲಿಸಿದಳು, ವೈರಿ ಪಡೆ ಕೋಟೆಯತ್ತ ಬರುವುದನ್ನು ಕಂಡಳು ಅಂತ ಹೇಳಿ ಆ ನರೇಷನ್ ಕೊಟ್ಟು ಅದರ ತಕ್ಕಾಗೆ ಮತ್ತೆ ಹಾಡು ಶುರುವಾಗುತ್ತೆ. ಆ ಪ್ರತಿಯೊಂದು ಚರಣದಲ್ಲೂ ಕೂಡ ಆ ಒಂದು ಏನೋ ವೀರತ್ವ, ಪುರುಷತ್ವ, ಒಂದು ಪೌರುಷವನ್ನ ತೋರಿಸುವಂತಹ, ಆ ಹಿನ್ನೆಲೆ ಪರಂಪರೆಯನ್ನು ಹೇಳುವಂತಹ ಅದ್ಭುತವಾದಂತಹ ಸರಳ ಸಾಹಿತ್ಯ ಆ ಹಾಡಿನಲ್ಲಿ ನಾವು ಕಾಣ್ತೇವೆ. ಕೈಗೆ ಸಿಕ್ಕಿದ ಒನಕೆ ಹಿಡಿದಳು, ವೀರ ಗಚ್ಚೆಯ ಹಾಕಿ ನಿಂದಳು, ದುರ್ಗಿಯನ್ನು ಮನದಲ್ಲೇ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು, ಯಾರವಳು ಯಾರವಳು ವೀರವನಿತೆ ಆಗುವ. ಅದಕ್ಕೆ ಯಾವ ಚಿತ್ರಣವನ್ನು ಫಿಲಮ್ ನೋಡಬೇಕಾದಿಲ್ಲ, ಹಾಡಿನ ಸಾಹಿತ್ಯ ಹಾಡನ್ನ ಕೇಳ್ತಾ ಇದ್ರೆ ಆ ಚಿತ್ರಣವನ್ನ ಪ್ರತಿಯೊಬ್ಬರು ಕೂಡ ಸ್ವಂತಿಕೆಯಲ್ಲಿ ಅವರು ಮನಸ್ಸಿನಲ್ಲಿ ಬರೆಸ್ಕೊಳ್ತಾರೆ. ಆ ರೀತಿಯಾದಂತಹ ಅದ್ಭುತವಾದ ಸಾಹಿತ್ಯ, ಹಾಗೆ ವಿಜಯ ಭಾಸ್ಕರ್ ಅವರ ಸಂಗೀತ, ಎರಡು ಕೂಡ ಬಹಳ ಅದ್ಭುತವಾಗಿ ಮೇಳೈಸಿದೆ ಅಂತ ನಾವು ಹೇಳ್ಬೋದು. ಇನ್ನು 70ರ ದಶಕದಲ್ಲೇ ಬಂದಂತಹ ಮತ್ತೊಂದು ಸಿನಿಮಾ ಅಂತಂದ್ರೆ ಕರುಳಿನ ಕರೆ. ಕರುಳಿನ ಕರೆಯಲ್ಲಿ ದಸರಾ ವಿಜಯನಗರ ಸಾಮ್ರಾಜ್ಯದಲ್ಲಿ ನಲ್ಲಿ ಅದ್ಭುತವಾಗಿ ವೈಭವದಿಂದ ನಡೀತಿದ್ದಂಥದ್ದು. ಅಲ್ಲಿ ಅತ್ಯಂತ ಏನೋ ಕ್ರೀಡೆ ಇರಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಪಾರಂಪರಿಯ ಅನೇಕ ಚಟುವಟಿಕೆಗಳಿರ್ಬೋದು, ಬಹಳ ವೈಭವ ಪೂರಿತವಾಗಿ ನಡೀತಿದ್ದು. ದೇಶ ವಿದೇಶಗಳಿಂದ ಅದನ್ನ ನೋಡಕ್ಕೆ ಬರ್ತಿದ್ದು ನಾವೆಲ್ಲ ಕೇಳಿದೀವಿ, ಓದಿದೀವಿ. ಅದೇ ರೀತಿ ಅದನ್ನೇ ಮುಂದುವರೆಸಿದವರು ಮೈಸೂರಿನ ಅರಸರು. ಹಾಗೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ ದಸರಾ ಅದರದೇ ಆದಂತ ರೀತಿಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿದ್ದು. ಆ ಒಂದು ಚಿತ್ರಣವನ್ನ ಕೊಡಬೇಕಾದ್ರೆ ಕರ್ನಾಟಕದ ಸಂಸ್ಕೃತಿ ಪರಂಪರೆಯಲ್ಲಿ ಒಂದು ಅಂತ ಹೇಳುವಂತೆ ಅದನ್ನ ತೋರಿಸ್ಬೇಕಾದ್ರೆ ಕರುಳಿನ ಕರೆ ಅನ್ನುವಂತಹ ಸಿನಿಮಾದಲ್ಲಿ ಆರ್ ಎನ್ ಜೈಗೋಪಾಲ್ ಅವರು ಬರೆದಂತದ್ದು ಅದ್ಭುತವಾದ ಹಾಡನ್ನ ಅಲ್ಲಿ ಚಿತ್ರೀಕರಿಸಿ ಅಳವಡಿಸಿದ್ದಾರೆ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ, ಚಾಮುಂಡಿ ಮಹಿಷನ ಕೊಂದ ಮಹಾರಾತ್ರಿ, ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ, ಕನ್ನಡ ಜನತೆಗೆ ಮಂಗಳ ರಾತ್ರಿ, ಮನ ಮನೆ ಒಲಿಸುವ ಶುಭ ನವರಾತ್ರಿ. ಇದು ಬರುತ್ತೆ. ಶತ್ರುವ ಅಳಿಸಲು ಶಸ್ತ್ರವ ಹೂಡಿ, ಬಡತನ ಹರಿಸಲು ಪಂಥವ ಮಾಡಿ, ಹೆಗಲಿಗೆ ಹೆಗಲು ನಾವ್ ಜೊತೆ ಕೂಡಿ, ದುಡಿಯೋಣ ತಾಯಿಯ ಹೆಸರನ್ನು ಹಾಡಿ. ಇಲ್ಲಿ ಪರಂಪರೆಯನ್ನ ಹೇಳುವಂಥದ್ದು, ಅದರ ಜೊತೆಗೆ ಸಂದೇಶವನ್ನ ಕೊಡುವಂಥದ್ದು. ಈ ರೀತಿ ಕನ್ನಡ ಸಾಹಿತ್ಯದ ಒಂದು ಗೀತೆಗಳಲ್ಲಿ ಸಂದೇಶ, ಕನ್ನಡ ಭಾಷೆಯ ಒಂದು ಏನೋ ಅದರ ಒಂದು ಪ್ರೀತಿಯ ಉದ್ದೀಪನ ಜೊತೆಗೆ ಸಂದೇಶ ಕೊಡುವಂತಹದ್ದು, ಒಳ್ಳೆ ಸಕಾರಾತ್ಮಕ ಸಂದೇಶಗಳನ್ನು ಕೊಡುವಂಥದ್ದು, ಜಾಗೃತಿಯನ್ನ ಮೂಡಿಸುವಂತಹದ್ದು, ಈ ಎಲ್ಲ ಅಂಶಗಳು ಸಾಕಷ್ಟು ನಮ್ಮ ಕನ್ನಡ ಗೀತೆಗಳ ಸಾಹಿತ್ಯದಲ್ಲಿ ಮೂಡು ಬಂದಿದೆ ಅಂತ ನಾವು ಸಾರಿ ಸಗಟಾಗಿ ಹೇಳ್ಬೋದು. ಇನ್ನು ಅದೇ ಸಿನಿಮಾದ ಒಂದು ಆರ್ ಎನ್ ಜೈಗೋಪಾಲ್ ಅವರೇ ಬರೆದಂತದ್ದು ಒಂದು ಹೊಸ ಪ್ರಯೋಗ. ಆರ್ ಎನ್ ಜೈಗೋಪಾಲ್ ಅವರು ಹಾಗೆ ಅವರ ಸಾಹಿತ್ಯದಲ್ಲಿ ಒಂದು ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದ್ರು. ಈ ಹಿಂದೆ ಮಾಡಿದಂತ ಏಳು ಸ್ವರವು ಏಳು ಏಳು ಅಂತ ಇಟ್ಕೊಂಡು ಏಳು ಸ್ವರವು ಸೇರಿ ಸಂಗೀತವಾಯಿತು, ಏಳು ಇದು ಎಲ್ಲನು ಏಳು ನಕ್ಷತ್ರಗಳು ಎಲ್ಲವನ್ನು, ಅದು ಬಹಳ ಅದ್ಭುತವಾದಂತಹ ಹಾಡು. ಅದನ್ನೇ ಅವರು ಕರುಳಿನ ಕರೆಯಲ್ಲಿ
ಕನ್ನಡದ ಅಕ್ಷರಮಾಲೆ ಅಂತ ಹೇಳಿ ಬಹಳ ಸೊಗಸಾದ ಗೀತೆ ಅದು. ರಂಗರಾವ್ ಅವರು ಅದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಜಾನಕಿ ಮತ್ತೆ ಬಿ ಕೆ ಸುಮಿತ್ರ ಅವರು ಸೊಗಸಾಗಿ ಹಾಡಿದ್ರು. ಮತ್ತೆ ಪುಟ್ರಣ್ಣ ಕಣಗಾಲ್ ಅವರು ಅದು ತುಂಬಾ ಸುಂದರವಾಗಿ ಆ ಸಿನಿಮಾದಲ್ಲಿ ಅಳವಡಿಸ್ಕೊಂಡ್ರು. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕನ್ನಡ ಕಂದನ ಕರಿ ಕರುಳಿನ ಕರಿಯೋಲೆ, ಎಷ್ಟು ಸೊಗಸಾಗಿದೆ ನೋಡಿ. ಅಲ್ಲೂ ಒಂದು ಸಂದೇಶ ಕೊಡ್ತಾರೆ, ಈ ಅಂದ್ರೆ ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು, ಈ ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು. ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ, ಊರಿಗೆ ದ್ರೋಹ ಮಾಡಿ ಬದುಕಲೆನಿಸಬೇಡ. ಈ ಸಂದೇಶಗಳು ಜಾಗೃತಿ ಮೂಡಿಸುವಂಥದ್ದು, ಪರಂಪರೆಯನ್ನ ಸಾರುವಂಥದ್ದು, ಈ ಎಲ್ಲವೂ ಕೂಡ ಈ ಸಣ್ಣ ಸರಿಯಾದ ಕೆಲವೇ ಸಾಲುಗಳಲ್ಲಿ, ಗಟ್ಟಿತನದ ಸಾಹಿತ್ಯದಲ್ಲಿ, ಗಟ್ಟಿತನದ ಸರಳ ಸಾಹಿತ್ಯದಲ್ಲಿ ಮೂಡು ಬಂದಿದೆ ಅಂತ ನಾವು ಖಂಡಿತ ಹೇಳ್ಬೋದು, ಹೆಮ್ಮೆಯಿಂದ ಖುಷಿಯಿಂದ ಹೇಳ್ಬೋದು. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಈ ತರ ಎಲ್ಲ ಬಂದಿದೆ ಅಂತ ನಾವು ಹೇಳ್ಬೋದು. ಇನ್ನು ರಾಜ್ಕುಮಾರ್ ಅವರು ಹಾಡಿದಂತಹದ್ದು, ಬಹುಶಃ ಅಶ್ವತ್ ಅವರು ಅದನ್ನ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಚಿ ಉದಯಶಂಕರ್ ಅವರು ಅದನ್ನ ಬರೆದಂತ ಸಾಹಿತ್ಯ, ಅದು ಜನಜನಿಗೆ ಬಹಳ ಪ್ರಖ್ಯಾತಿ ಪಡೆದಂಥದ್ದು. ಜೇನಿನ ಹೊಳೆಯು, ಕನ್ನಡ ಭಾಷೆಯ ಮಾಧುರ್ಯ ಹೇಗೆ, ಕನ್ನಡ ಭಾಷೆಯ ಪರಂಪರೆ ಹೇಗೆ, ಕರ್ನಾಟಕದ ಪರಂಪರೆ ಹೇಗೆ, ಮತ್ತೆ ಯಾವ್ಯಾರು ಕವಿಗಳಿದ್ರು, ಈ ಎಲ್ಲವನ್ನು ಹೇಳುವಂತಹ ಒಂದು ಸುಂದರವಾದ ಹಾಡು. ಜೇನಿನ ಹೊಳೆಯು ಹಾಲಿನ ಹೊಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ, ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮೊಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಮತ್ತೆ ಅಲ್ಲಿ ಕುಮಾರವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಪದಗಳು ಅಂದ, ದಾಸರು ಶರಣನು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ, ಇನ್ನು ರನ್ನ ಪಂಪ ಜನ್ನ ಯಾವ ರೀತಿ ಸಾಹಿತ್ಯವನ್ನ ರಚಿಸಿದ್ರು, ಎಂತ ಅದ್ಭುತ ಕೃತಿಗಳನ್ನ ರಚಿಸಿದ್ರು ಅನ್ನೋದನ್ನ ಈ ಒಂದು ಗೀತೆಯಲ್ಲಿ ಬಹಳ ಸೊಗಸಾಗಿ ರಚಿಸಿದ್ದಾರೆ ಚಿ ಉದಯಶಂಕರ್. ಹಾಗೆ ಅಶ್ವತ್ ರವರು ರಾಗ ಸಂಯೋಜನೆಯನ್ನು ಅಷ್ಟೇ ಸೊಗಸಾಗಿ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಅಷ್ಟೇ ಸೊಗಸಾಗಿ ಹಾಡಿದ್ದಾರೆ. ಅನೇಕ ಈ ತರ ಗೀತೆಗಳನ್ನು ನಾವು ಹೇಳ್ತಾ ಹೋದ್ರೆ ಬಹಳಷ್ಟು ಇದೆ. ಅದೇ ಇನ್ನೊಂದು ಅಂತ ಹೇಳಿದ್ರೆ ಸಾಕ್ಷಾತ್ಕಾರ ಅಂತ ಒಂದು ಸಿನಿಮಾದಲ್ಲಿ ಬಂದಂತದ್ದು, ಜನ್ಮ ಜನ್ಮದ ಅನುಬಂಧ ಅಂತ ಹೇಳಿ, ಅದನ್ನ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರೇ ಬರೀತಾರೆ. ಆ ಒಂದು ಪ್ರಕೃತಿಯನ್ನ ಬಹಳ ಚೆನ್ನಾಗಿ ವರ್ಣಿಸ್ತಾ ಹೋಗ್ತಾರೆ. ಜನ್ಮ ಜನ್ಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ, ಶ್ರೀಗಂಧ ಸೀಮೆಯ ತಂಗಾಳಿಯಂತೆ, ಬಂಗಾರ ಭೂಮಿಯ ಹೊಂಬಾಳಿನಂತೆ, ಶ್ರೀಗಂಧ ಸೀಮೆಯ ತಂಗಾಳಿಯಂತೆ, ಬಂಗಾರ ಭೂಮಿಯ ಹೊಂಬಾಳಿನಂತೆ, ಪುಣ್ಯ ಪುರುಷರ ಇತಿಹಾಸದಂತೆ, ಪುಣ್ಯ ಪುರುಷರ ಇತಿಹಾಸದಂತೆ, ಕನ್ನಡ ಜನರ ಕನ್ನಡ ಜನರ ಉದಾಯದಂತೆ, ಜನ್ಮ ಜನ್ಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ, ಜನ್ಮ ಜನ್ಮದ ಅನುಬಂಧ. ಕನ್ನಡ ಜನರ ಔದಾರ್ಯದಂತೆ, ಜನ್ಮ ಜನ್ಮದ ಅನುಬಂಧ, ಈ ಒಂದು ಹಾಡಿನಲ್ಲಿ ಸಾಹಿತ್ಯ ಎಷ್ಟು ಸುಂದರವಾಗಿದೆ ನೋಡಿ. ಈ ತರಹ ಹಲವಾರು ಗೀತೆಗಳು ಕನ್ನಡ ಸಿನಿಮಾದಲ್ಲಿರಬಹುದು, ಮತ್ತೆ ಸುಗಮ ಸಂಗೀತದಲ್ಲಿರಬಹುದು, ತುಂಬಾ ಬಹಳಷ್ಟು ಮೂಡಿ ಬಂದಿವೆ. ಅನೇಕ ಸಾಹಿತಿಗಳು, ಬರಹಗಾರರು ಈ ಒಂದು ಭಾಷೆಗೆ ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಇರುವಂತ ಶ್ರೀಮಂತಿಕೆಯನ್ನು ಮತ್ತಷ್ಟು ವಿಜೃಂಭಿಸಿದ್ದಾರೆ. ಅನೇಕರ ಕೊಡುಗೆ ಈ ನಮ್ಮ ಭಾಷೆಗೆ ಇದೆ. ಇಂದು ಕೆಲವಷ್ಟು ವಿಷಯಗಳನ್ನ ಇರುವಂತ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಪ್ರಯತ್ನವನ್ನು ಮಾಡಿದ್ದೀನಿ. ಸಂಗೀತದ ಹಿನ್ನೆಲೆ ನನಗಿಲ್ಲ, ಮತ್ತು ಸಾಹಿತ್ಯದ ಕೃಷಿಯನ್ನು ಏನಂತದ್ದೇನು ನಾನು ಮಾಡಿಲ್ಲ. ಹೀಗಾಗಿ ಮಾಡುವಂತಹ ಹೇಳುವಂತಹ ಭಾವನೆ ಇದೆ, ವಿಚಾರ ಇದೆ, ಆ ಒಂದು ದೃಷ್ಟಿಯಲ್ಲಿ ಹೇಳಿದ್ದೀನಿ.
ಅದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ಅದನ್ನು ಗಂಭೀರವಾಗಿ ಪರಿಗಣಿಸಲ್ಲ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ನಮಸ್ಕಾರ ಧನ್ಯವಾದಗಳು ಸರ್ ಈ ಆಲೋಚನೆ ನನಗೆ ಬಂದಾಗ ನೆನಪಿಗೆ ಬಂದದ್ದು ನೀವೇ ಯಾಕಂದ್ರೆ ನಿಮಗೆ ಸಾಹಿತ್ಯದ ಬಗ್ಗೆ ಸಂಗೀತದ ಬಗ್ಗೆ ನಿಮ್ಮ ಪ್ರೀತಿ ನನಗೆ ಗೊತ್ತಿತ್ತು ಮತ್ತೆ ಹಳೆಯ ಚಲನಚಿತ್ರಗಳು ಅದರಲ್ಲಿ ಬಂದ ಹಾಡುಗಳು ಅದರಲ್ಲಿ ಬಂದ ಸಾಹಿತ್ಯ ಅದರಲ್ಲಿ ಅದು ನಿಮ್ಗೆ ಗೊತ್ತಿದೆ ನೀವು ಅದಕ್ಕೋಸ್ಕರ ಜಾಸ್ತಿ ಕೆಲಸ ಮಾಡ್ಬೇಕಾಗಿಲ್ಲ ಅನ್ನೋಂತ ಭರವಸೆ ಕೊಟ್ಟಿದ್ದು ನಾನು ನಿಮ್ಮ ಹತ್ರ ಒಂದು 2-3 ದಿನದ ಹಿಂದೆ ಅಷ್ಟೇ ಕೇಳಿದ್ದು ಕೂಡ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರೆ ನಮ್ಗೆ ಅನೇಕ ಸಾಹಿತಿಗಳ ಅಂದ್ರೆ ನೆನಪಿಗೆ ಕೂಡ ಈಗ ಅವರೆಲ್ಲ ಏನು ಅವ್ರನ್ನ ನೆನಪಿಗೆ ತಂದುಕೊಳ್ಳುವಂತದ್ದನ್ನು ನಾವು ಮರೆಯುವಂತ ಕೆಲಸ ಮಾಡಿದೀವಿ ಈಗ ಕನ್ನಡದ ಕಣ್ವ ಅಥವಾ ಕನ್ನಡಕ್ಕೋಸ್ಕರ ಹೋರಾಡಿದ್ದ ಅನಕೃ ಕಾಳಿಂಗರಾಯರು ಮತ್ತೆ ಮಲ್ಲಿಕಾರ್ಜುನ ಮನ್ಸೂರು ಶಿವಮೊಗ್ಗ ಸುಬ್ಬಣ್ಣ ಗೋವಿಂದ ಪೈ ಇವರ ಹೆಸರುಗಳನ್ನೆಲ್ಲ ನಮ್ಗೆ ಒಂದು ನೆನಪಿಗೆ ತರುವುದೇ ಒಂದು ಒಂದು ಒಳ್ಳೆಯ ಕೆಲಸ ಅಂತ ನಾನು ಅನ್ಕೊಂಡಿದ್ದೀನಿ ಈ ಕನ್ನಡ ಹಾಡುಗಳು ಅಷ್ಟೇ ನೀವು ಇವಾಗ ಗಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವ್ರನ್ನ ನೆನಪಿಸದಿರ್ಬೋದು ಜಿ ವಿ ಅಯ್ಯರ್ನ ನೆನಪಿಸದಿರ್ಬೋದು ಆ ಎಲ್ಲ ಹಾಡುಗಳನ್ನ ಹೆಚ್ಚಿನ ಹಾಡುಗಳನ್ನ ನಾವು ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಅದಕ್ಕೆ ನಾವೇ ನಮ್ಮ ಮಕ್ಕಳೇ ಅಂದ್ರೆ ಶಾಲೆಯ ಮಕ್ಕಳೇ ಹಾಡ್ಕೊಂಡು ನಮ್ಮ ನೃತ್ಯವನ್ನು ಮಾಡಿ ನನಗೆ ನೆನಪಿರೋದು ನಾನು 4ನೇ ವಯಸ್ಸಲ್ಲಿ ಮೊದಲು ಸ್ಟೇಜ್ ಹತ್ತಿ ಡ್ಯಾನ್ಸ್ ಮಾಡಿದ್ದೆ ಬಾತಾಯ ಭಾರತೀಯೇ ಭಾವ ಭಾಗೀರಥಿಯೇ ಹಾಡಿಗೆ ಹಾಗಾಗಿ ಆವಾಗ ನಮ್ಮ ಅದು ಬದುಕಿನ ಭಾಗ ಆಗಿದ್ದ ಹಾಡುಗಳು ಈಗ ನಮ್ಮ ಬದುಕಿನಿಂದ ಅದು ಸರಿದು ಹೋಗ್ತಾ ಇವೆ ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮವನ್ನ ನಿಮ್ಮ ಹತ್ರ ಮಾಡಲೇಬೇಕು ಅಂತ ನಿಮ್ಮನ್ನ ಒತ್ತಾಯಿಸಿದ್ದು ನಿಮ್ಗೆ ಸ್ವಲ್ಪ ಕಷ್ಟ ಕೊಟ್ಟಿದ್ದು ಆ ಕಷ್ಟವನ್ನ ಪ್ರೀತಿಯಿಂದ ನೀವು ಸ್ವೀಕರಿಸಿ ನಮ್ಗೆ ಪ್ರೆಸೆಂಟ್ ಮಾಡಿದಿರಾ ತುಂಬಾ ಸಂತೋಷ ನಮ್ಮ ವೈದ್ಯ ಮಿತ್ರರಿದ್ದಾರೆ ಅವರ ಅಭಿಪ್ರಾಯ ಹೇಳ್ತಾರೆ ಸಂಕನಾಳ ಸರ್ ನೀವು ಮಾತಾಡಿ ನಮಸ್ಕಾರ ಸರ್ ಅದ್ಭುತವಾಗಿ ಹಾಡಿನ ರಸದೌತನವನ್ನ ಈ ಸಂಜೆ ತಾವು ನಮಗೆ ಬಡಿಸಿದ್ದಕ್ಕಾಗಿ ತಮಗೆ ಅನಂತ ಕೋಟಿ ಕೃತಜ್ಞತೆಗಳು ಸಾಕ್ಷಾತ್ಕಾರ ಒಟ್ಟು ಹಾಡಿನ ನಿಮ್ಮ ಸೌಂದರ್ಯ ಒಲವೇ ಜೀವನ ಸಾಕ್ಷಾತ್ಕಾರ ಇಲ್ಲಿ ನಮ್ಮ ಒತ್ತು ಕನ್ನಡದ ಒಲವಾಗಿತ್ತು ಕನ್ನಡಿಗರ ಒಲವಾಗಿತ್ತು ಕನ್ನಡದ ಕ್ಷಾತ್ರ ತೇಜಸ್ಸನ್ನ ಉದ್ದೀಪಿಸುವಂತಹ ಹಲವಾರು ಗೀತೆಗಳನ್ನ ಮತ್ತೆ ಮತ್ತೆ ನಮ್ಮ ಕಿವಿಯ ತೆರೆಗೆ ಅಪ್ಪಳಿಸಿ ತಾವು ನಮ್ಮನ್ನು ಮತ್ತೆ ಮತ್ತೆ ಕನ್ನಡಿಗರನ್ನಾಗ್ತಾ ಇದ್ದೀರಿ ನಾವು ಕನ್ನಡ ತನವನ್ನು ಬಿಟ್ಟು ಹೋಗುವಂತ ಯುವ ಜನತೆ ಮತ್ತೆ ಈ ಕನ್ನಡದ ಕ್ಷಾತ್ರ ತೇಜಸ್ಸನ್ನು ಗಮನಿಸಿ ಅವರು ಈ ಹೊಸ ತೆರೆಗೆ ಬರುವಂತ ತಾವು ಮಾಡಿದ್ದೀರಿ ತಮ್ಮ ಕೆಲಸ ಮಹಾನ್ ದೊಡ್ಡದು ಬಹಳ ಅತ್ಯಂತ ಪೂಜನೀಯವಾದಂತಹದ್ದು ಗಿರಿನಗರದ ಕಾರ್ಯಸಿದ್ಧಿ ಗಣೇಶ ದೇವಸ್ಥಾನದಲ್ಲಿ ಇರುವ ಗಣೇಶ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಆಯಸ್ಸು ಆರೋಗ್ಯ ಎಲ್ಲ ಬಲಗಳನ್ನು ದಯಪಾಲಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ ಬಹಳ ಧನ್ಯವಾದ ಸ್ವಾಮಿ ಬಹಳ ನೀವು ಚೆನ್ನಾಗಿ ಹೇಳಿದ್ರಿ ಇಡೀ ವಿಶ್ವವಿದ್ಯಾಲಯದ ನೀವು ವಿಶ್ವವಿದ್ಯಾಲಯದ ಕುಲಪತಿ ಇಡೀ ಜಗತ್ತಿನ ವಿಶ್ವವಿದ್ಯಾಲಯದ ಕುಲಪತಿ ನೀವು ಶಿಕ್ಷಣ ಮತ್ತೊಂದು ಮೇಡಮ್ ಅವರು ಹೇಳಿದ್ರು ಅದಲ್ಲ ಇಡೀ ಜಗತ್ತಿನ ಜಾಗತಿಕ ವಿಶ್ವವಿದ್ಯಾಲಯದ ನೀವು ಕುಲಪತಿ ಆಗಿದ್ದೀರಿ ಕನ್ನಡದ ಒಲವನ್ನು ವಿಸ್ತರಿಸಿದ್ದೀರಿ ಕನ್ನಡದ ಹರವನ್ನ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೂ ನಿಮ್ಮನ್ನು ನಮ್ಮೆದುರು ತರುತ್ತಂತ ಡಾಕ್ಟರ್ ವೀಣಾ ಅವರಿಗೂ ಕೂಡ ನಮಗೆ ನನ್ನ ಕೃತಜ್ಞತೆಗಳು ಅರ್ಪಿಸಿ ನಾನು ಮಾತಾಡ್ತೇನೆ ನಾನು ಸೃಜನಶೀಲ ಬರಹಗಾರರು ಮತ್ತೆ ನಿಮ್ಮಲ್ಲಿರುವಂತ ಪ್ರಬುದ್ಧತೆ ನಿಮ್ಮಲ್ಲಿ ಆ ತರಹದ ಒಂದು ಸಮೂಹ ಮತ್ತೆ ನಿಮ್ಮ ಒಂದು ಗುಂಪು ಅಂದ್ರೆ ಆ ತರಹದ ಒಂದು ಏನು ಕಾರ್ಯಕ್ರಮಗಳನ್ನ ಬಹಳ ಅದ್ಭುತವಾಗಿ ಮಾಡ್ತಿದ್ದೀರಾ ಅಂತಹ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಕೊಟ್ರಲ್ಲ ಅದಕ್ಕೆ ನಾನು ಭಾಗ್ಯಶಾಲಿ ಅಂತ ಹೇಳಿ ನಾನು ಭಾವಿಸ್ತೇನೆ ನಿಜವಾಗ್ಲೂ ಭಾಗ್ಯಶಾಲಿ ಅದು ನೀವು ಹೇಳ್ದಂಗೆ ಸತ್ಯ ಅದಕ್ಕೆ ಡಾಕ್ಟರ್ ವೀಣಾ ಅವ್ರ ಕಾರಣ ಅವ್ರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರ ಧನ್ಯವಾದ ತುಂಬಾ ಹೃದಯದ ಧನ್ಯವಾದ ಅವ್ರಿಗೂ ತಿಳಿಸ್ತೀನಿ ತಮಗೂ ತಿಳಿಸ್ತೀನಿ ತಾವು ಅದನ್ನೇ ಆ ರೀತಿ ತಾವು ತಿಳಿಸಿದೀರಾ ನಿಮ್ಮ ನನ್ನ ಮಾತಿಗಿಂತ ನೀವು ಹೇಳಿದ ಮಾತುಗಳೇ ಬಹಳ ಚಂದ ಕಾಣಿಸ್ತೀನಿ ನಾನು ಏನ್ ಹೇಳಿದೆ ಅದಕ್ಕಿಂತ ನೀವು ಅದನ್ನ ಏನೋ ಪ್ರಶಂಸೆ ಮಾಡಿದ್ರಲ್ಲ ಅದೇ ನನಗೆ ಅದ್ಭುತವಾಗಿ ಕಾಣಿಸ್ತು ಡಾಕ್ಟರ್ ವೈದ್ಯ ವೀಣಾ ಅವರು ಅದನ್ನೇ ಆ ರೀತಿ ಅಂತ ಡಾಕ್ಟರ್ ವೀಣಾ ಅವರು ಹೇಳಿದ್ರು ಯಾವ್ದೋ ಒಂದು ಸಣ್ಣ ಒಂದು ವಿಚಾರದಿಂದ ಯಾವ್ದೋ ಒಂದು ಅವಶ್ಯಕವಾಗಿ ಎಲ್ಲೋ ಹೋಗ್ಬೇಕಾಗಿದ್ದನ್ನ ಸ್ವಲ್ಪ ನಾನು ಅವಸರದಲ್ಲಿ ಇದನ್ನ ಮಾಡಿದ್ನೇನೋ ಅಂತ ಸ್ವಲ್ಪ ನನಗೆ ಆ ರೀತಿ ಒಂದು ಅನ್ನಿಸ್ತು ಹೇಗೆ ಇಲ್ಲ ಸರ್ ಇದು ಬೇಡ ಬಹಳ ಚೆನ್ನಾಗಿ ನಮ್ಮ ರಸದೌತನವನ್ನು ಬಡಿಸಿದ್ರು ಹಳೆಯ ಗೀತೆಗಳ ರಸದೌತನ ನನ್ನ ಸೋದರ ಮಾವ ಬೈಸಿಕಲ್ ಮೇಲೆ ಆ ಮುಂದಿನ ಇದ್ರ ಮೇಲೆ ಅಂದ್ರೆ ಸೀಟ್ ಸಹಿತ ಇರ್ಲಿಲ್ಲ ಮಕ್ಕಳಿಗೆ ನನಗೆ ಒಂದು ಟ್ರಾವೆಲ್ ಬಗ್ಗೆ ಅದ್ರ ಮೇಲೆ ಕೂಡಿಸ್ಕೊಂಡು ಆ ಸೈಕಲ್ ಓಡಿಸ್ತಾ ಇರುವಾಗ ಈ ಹಾಡುಗಳನ್ನ
ಕರ್ಣ ಮಧುರವಾಗಿ ಹಾಡ್ತಾ ಇತ್ತು. ಅವೆಲ್ಲ ನನ್ನ ನೆನಪಿಗೆ ನಾಸ್ಟಾಲಜಿಕ್ ಅನ್ನಾಗಿ ಮಾಡಿದ್ರಿ. ಆ ಕಾರಣಕ್ಕಾಗಿ ನನ್ನ ಹಳೆಯ ನೆನಪುಗಳನ್ನ ತಂದಂತ ಕನ್ನಡದ ಕ್ಷಾತ್ರ ದೇಶ ನಿಜವಾಗಿ ಉದ್ದೀಪಿಸಿದ್ರಿ. ನಿಮ್ಗೆ ನಿಜವಾಗಿ ಎಷ್ಟು ಕೃತಜ್ಞತೆ ಹೇಳಿದ್ರೆ ಸಾಲದು. ಇನ್ನು ವೀಣಾ ಮಣವನ್ನು ಈ ಎಲ್ಲಾ ಮುತ್ತುಗಳನ್ನ ಸೇರಿಸಿ ಪೋಣಿಸಿ ತಮ್ಮಂತ ಕೆಂಪು ಹವಳವನ್ನು ಸೇರಿಸಿದ್ದಕ್ಕಾಗಿ ನಾನು ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ವೀಣಾ ಮೇಡಮ್ ಮಾತಾಡಿ ಮೇಡಮ್. ವೀಣಾ ಮೇಡಮ್ ಸರ್ ಅರವಿಂದ್ ಸರ್ ಮಾತಾಡ್ತೀರಾ? ನಾನು ಅಲ್ಲ, ನಾನು ಮಾತಾಡೋದು ಏನಿಲ್ಲ ಅಂತ ಅನ್ಕೊಂತೀನಿ. ಆದ್ರೂ ಕೂಡ ಒಂದು ಸಂತೋಷ ಅಥವಾ ವಿಶಿಷ್ಟವಾದ ರೀತಿಯಲ್ಲಿ ಅಂದ್ರೆ ಕನ್ನಡ ಗೀತೆಗಳ ಮುಖಾಂತರ ಇಂಥ ಒಂದು ಕಾರ್ಯಕ್ರಮ ಇದು ಮೊಟ್ಟ ಮೊದಲನೇದು. ಅದಕ್ಕಾಗಿ ಫಸ್ಟ್ ವೀಣಾ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬಹಳ ಚಂದ ಬಂತು ಕಾರ್ಯಕ್ರಮ. ಎಷ್ಟು ಚಂದ ಅಂದ್ರೆ ಆ ಹಳೆಯ ಚಿತ್ರಗೀತೆಗಳನ್ನ ಪೋಣಿಸ್ಕೊಂಡು ಬಂದಂತ ರೀತಿ, ಅದರಲ್ಲಿದ್ದಂತ ಮೌಲ್ಯಗಳನ್ನ ತೋರಿಸುತ್ತಾ ಇತಿಹಾಸ ಅದ ಬಗ್ಗೆ ಅಂದ್ರೆ ಹಂಪಿ ನಮಗೆ ಬಹಳ ಹತ್ತಿರದ ಅದು, ಅದನ್ನು ಕೂಡ ತಿಳಿಸ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಒಂದು ವಿಷಾದ ನಾನು ಅದ್ಲೇ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೆ ಅಂದ್ರೆ ಸಿನಿಮಾಗಳಲ್ಲಿ ಚಲನಚಿತ್ರಗಳಲ್ಲಿ ಮಕ್ಕಳಲ್ಲಿ ಒಂದು ಮೌಲ್ಯಗಳನ್ನ ಬಿತ್ತತಕ್ಕಂತ ಹಾಡುಗಳಿದ್ವು, ಅವು ಎಲ್ಲೋ ಕಾಣೆ ಆಗ್ತಾ ಇದಾವೇನು ಅಂತ ಒಂದು ವಿಷಾದ ಮಾತ್ರ ಇದೆ. ಏನ್ ಮಾಡ್ಲಿಕ್ಕಾಗಲ್ಲ, ಗತಿಶೀಲ ಜೀವನ ಹೊಸ ರೀತಿಯಲ್ಲಿ ಸಾಕ್ತಾ ಇದ್ದೀವಿ, ಅದರಲ್ಲೂ ಕೂಡ ಈ ರೀತಿಯ ಮೌಲ್ಯಗಳು ಬಂದ್ರೆ ಒಳ್ಳೇದು ಅಂತ ನನಗನ್ಸ್ತದೆ. ಯಾಕಂದ್ರೆ 40-45 ವರ್ಷದ ಕೆಳಗೆ ಕೇಳಿದ ಚಿತ್ರಗೀತೆಗಳು, ಒಂದು ಉದಾಹರಣೆ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ಹೆಂಗೆ ಅದಂದ್ರೆ ನೋಡ್ರಿ ನಾನು ಇವೇನು ಅದು ಮತ್ತೆ ಓದಿಲ್ಲ ಮತ್ತೆ ಕೇಳಿಲ್ಲ, ಆದ್ರೂ ಕೂಡ ಅದು ನೆನಪಿನಲ್ಲಿ ಉಳಿತದೆ. ಮಹಡಿಯಲ್ಲಿ ಇದ್ದರೇನು, ಗುಡಿಸಲಲ್ಲಿ ಇದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು. ಹಾಗೆ ಹೇಳ್ತಾ ಹೋದಂಗೆಲ್ಲ ಸರ್ ಹೇಳ್ತಾ ಹೋದಂಗೆಲ್ಲ ಅವು ನಮಗೆ ಆ ಚಿತ್ರ ನೋಡಿದ್ದು ಆಮೇಲೆ ಆ ಹಾಡುಗಳನ್ನ ಕೇಳಿದ್ದು ನೆನಪಿಗೆ ಬರ್ತಾ ಇತ್ತು. ಪ್ರತಿಯೊಂದರಲ್ಲೂ ಕೂಡ ಅರ್ಥವಿದೆ. ಹಾಗಾಗಿ ಅವು ನೆನಪಿನ ಅಂಗಳದಲ್ಲಿ ಹಾಗೇ ಉಳಿತಾ ಹೋಗ್ತವೆ. ಇವತ್ತಿನ ದಿನಗಳಲ್ಲಿ ನಾವು ಕೇಳ್ತೇವೆ, ಒಂದು ತಿಂಗಳಿರುತ್ತೆ ಅಥವಾ 6 ತಿಂಗಳಿರುತ್ತೆ, 1 ವರ್ಷ ಇರುತ್ತೆ, ಆಮೇಲೆ ಅದು ಮರ್ತೆ ಹೋಗುತ್ತೆ ಇವತ್ತಿನ ಹಾಡುಗಳು. ಹಾಗಾಗಿ ಒಳ್ಳೆಯ ಕಾರ್ಯಕ್ರಮ, ಬಹಳ ಚಂದ ಮೂಡಿ ಬಂದು ಎಷ್ಟು ಅದು ಈಗ ಸಂಕನಾಳವರು ಹೇಳಿದಂಗೆ ನೀವೊಂದು ವಿಶ್ವವಿದ್ಯಾಲಯ ಅಂತ ಹೇಳಿದ್ರು, ಜಾಗತಿಕ ವಿಶ್ವವಿದ್ಯಾಲಯ ಅಂತ ಹೇಳಿದ್ರು, ಅದರಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಸಂತೋಷ, ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ತಮ್ಮ ಅಭಿಮಾನಕ್ಕೆ ಬಹಳ ಧನ್ಯವಾದ. ಅವರು ನಮ್ದು ಪರಿಚಯ ಇರೋದ್ರಿಂದ ನಮ್ಗೆ ಕಳಿಸಿದ್ರು, ಅವರು ಬಹಳ ಇಷ್ಟ ಆಯ್ತು ಅವ್ರ ಕಾರ್ಯಕ್ರಮ. ಈ ತರ ಕಾರ್ಯಕ್ರಮ ತುಂಬಾ ಮಾಡಿದಾರೆ, ಅವರು ಮಾಡ್ತಾನೆ ಇರ್ತಾರೆ. ಪ್ರತಿಯೊಂದು ಪಾರ್ಕ್ ಅಲ್ಲಿ ಹೋದ್ರು ಅವ್ರ ಹೆಸರು ಕೇಳಿ ಬರ್ತಾ ಇರುತ್ತೆ. ಫಲಕ ಸಂದೇಶ ಅಂತಂದೇಳಿ ದಿನಾ ಅವ್ರದ್ದೊಂದು ಆ ದಿನದ ವಿಶೇಷ ಏನಂತಂದ ಹೇಳಿನು ಅದನ್ನು ಬರಿತಾ ಇರ್ತಾರೆ. ಆಮೇಲೆ ಅವ್ರಿಗೆ ಸಾಹಿತ್ಯ ಸಂಗೀತ ಕಲೆ ಒಂಥರ ಮೂರು ಸಮ್ಮಿಲನ ಅವರು. ಅಂತ ಕಾರ್ಯಕ್ರಮಕ್ಕೆ ಅವ್ರನ್ನ ಹೆಚ್ಚೆಚ್ಚು ಅವ್ರಿಗೆ ಅವಕಾಶ ಕೊಟ್ಟು ಇನ್ನೂ ಹೆಚ್ಚು ಕೇಳಿ ಅಂತ ನನ್ನ ಆಸೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೊಟ್ಟಮೊದಲ ಬಗ್ಗೆ ಎಲ್ಲಾ ಸಾಹಿತ್ಯ ದಿಗ್ಗಜರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು. ಇಂತ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂತ ವೀಣಾ ಮೇಡಮ್ ಅವರಿಗೆ ನನ್ನ ಅನಂತನದ ನಮಸ್ಕಾರಗಳು. ನರಸಿಂಹಮೂರ್ತಿ ಸಾಹೇಬರು ಇಷ್ಟು ಚೆನ್ನಾಗಿ, ನಾನು ನಿಜವಾಗ್ಲೂ ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆದೆ, ನಾನು ಕೇಳಿದಂತ 5-10 ನಿಮಿಷದೊಳಗೆ ಯಾವ್ದೋ ಒಂದು ಲೋಕಕ್ಕೆ ಹೋದಂಗ ಆಗ್ಬಿಡ್ತು ನನಗೆ. ನಿಜವಾಗ್ಲೂ ನಾನು ಎಂತ ಕಾರ್ಯಕ್ರಮವನ್ನು ಮೊದಲಿಂದ ಮಿಸ್ಕಂ ಮಾಡ್ಕೊಂಡಿಲ್ಲಪ್ಪ ಅಂತ ಹೇಳಿ ಬಹಳ ಇದು ಮಾಡಿದೆ. ಆದ್ರೂ ಎಂತ ಹೃದಯಪೂರ್ವಕಂತ ಆನಂದ ಕೊಡ್ತಕ್ಕಂತ ನಮ್ಮನ್ನ ಯಾವ್ದೋ ಲೋಕಕ್ಕೆ ತಗೊಂಡೋದಂತದ ನೀವೆಲ್ಲ ಸಾಹಿತಿಗಳು ಚೆನ್ನಾಗಿ ಮಾತಾಡ್ತೀರಿ, ನಾವು ಮಾತಾಡಕ್ ಬರಲ್ಲ, ಮತ್ತೆ ನಾವು ಮಾತಾಡಿ ಅದ್ರದ್ದು ಒಂದು ಒಂದು ಆನಂದವನ್ನ ಕಳೆಯಲಿಕ್ಕೆ ಇಷ್ಟಪಡಲ್ಲ. ಮತ್ತೊಮ್ಮೆ ನಾನು ಎಂ ನರಸಿಂಹಮೂರ್ತಿ ಸಾಹೇಬರಿಗೂ ವೀಣಾ ಮೇಡಮ್ ಅವರಿಗೂ ಎಲ್ಲ ಸಾಹಿತಿ ವಂದಿಸಿ ನಾನು ನಮ್ಮ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಹಾಗಂತ ಹೇಳಿ ಬಹಳ ಚೆನ್ನಾಗಿ ಮಾತಾಡ್ತಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೀಣಾ ಮೇಡಮ್. ವೀಣಾ ಮೇಡಮ್ ಮಾತಾಡಿ. ಸಮ್ ಪ್ರಾಬ್ಲಮ್, ಏನೋ ನೆಟ್ವರ್ಕ್ ಇಶ್ಯೂ ಇದೆ. ಕೇಳಿಸ್ತಾನಿಲ್ಲ, ಅವ್ರು ಮಾತಾಡ್ತಿದ್ದಾರೆ ಆಕ್ಚುಲಿ. ಮೇಡಮ್ ಒಮ್ಮೆ ಲಾಗ್ಔಟ್ ಆಗಿ ಮಾಡ್ತೀರಾ? ಒಮ್ಮೆ ಲಾಗ್ಔಟ್ ಆಗಿ ಲಾಗಿನ್ ಆಗಿ ಮೇಡಮ್. ವೀಣಾ ಮೇಡಮ್, ನಾನು ಅಲ್ಲಿ ಅವ್ರು ಬರೋದ್ರೊಳಗೆ ನಾನು
ನರಸಿಂಹಮೂರ್ತಿಯವರು ನನಗೆ ಪರಿಚಯ ಆಗಿದ್ದು ಒಂದು ವಿಶೇಷ ಸಂದರ್ಭದಲ್ಲಿ. ನಾನು ಬ್ಯಾಂಗ್ಳೂರಿಗೆ ಯಾವುದೋ ಒಂದು ಅಫಿಷಿಯಲ್ ಕೆಲಸಕ್ಕೆ ಹೋಗಿದ್ದಾಗ ಒಂದು ಅರ್ಧ ಗಂಟೆ ಸಮಯ ಇದ್ದಾಗ ನಾನು ಗೋಖಲೆ ಸಾರ್ವಜನಿಕ ಸಂಸ್ಥೆ, ಅದು ನನ್ನ ಪ್ರೀತಿಯ ಜಾಗ, ಡಿ ವಿ ಜಿ ಆ ಬಿಲ್ಡಿಂಗು ಆ ಜಾಗ, ಹಾಗಾಗಿ ಅದನ್ನ ನೋಡಕ್ ಹೋಗಿ ಅಲ್ಲಿ ಪಾರ್ಕ್ ನಲ್ಲಿ ಕೂತ್ಕೊಂಡು ನನ್ನ ಗೆಳತಿ ಒಬ್ಳಿಗೆ ನಾನು ಯಾವ್ದೋ ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೆ. ಅವಾಗ ಇವರು ವಾಕಿಂಗ್ ಬಂದವರಲ್ಲಿ ಕೂತು ನಾನು ಮಾತಾಡೋದನ್ನ ಕೇಳಿಸ್ಕೊಂಡು ತಮ್ದು ಊರು ಯಾವ್ದು, ಸಾಹಿತ್ಯದಲ್ಲಿ ಆಸಕ್ತಿ ಇದೆಯಲ್ಲ ಅಂತ ಮಾತಾಡಿ ಹಾಗೆ ಪರಿಚಯ ಬೆಳೆದು ಅವ್ರ ಜೊತೆಗೆ ಒಂದು ನಿರಂತರ ಸುಮಾರು 2016-15 ನನ್ನ ಸಂಪರ್ಕದಲ್ಲಿದ್ದೇನೆ. ಕಾರ್ಯಕ್ರಮ ನಾವು ಸುಳ್ಯದಲ್ಲಿ ಕಾರ್ಯಕ್ರಮ ಮಾಡುವಾಗ ಬೆಂಗಳೂರಿಂದ ಬಂದು ಅವರು ಕಾರ್ಯಕ್ರಮ ನೋಡಿ ಉತ್ಸಾಹಿಸಿದಲ್ಲದೆ ಯಾವಾಗಾದ್ರೂ ಫೋನ್ ಅಲ್ಲಿ ಮಾತಾಡುವಾಗ ಏನ್ ಮೇಡಮ್ ಯಾವ್ದು ಕಾರ್ಯಕ್ರಮ ಇಲ್ವಾ ಅಂತ ಕೇಳಿ ನಾನು ಕಾರ್ಯಕ್ರಮ ಮಾಡ್ಲಿಕ್ಕೆ ಉದಾಸೀನ ಮಾಡಿದ ಸಂದರ್ಭದಲ್ಲಿ ಮತ್ತೆ ನನ್ನನ್ನು ಪ್ರೋತ್ಸಾಹಿಸಿ ಅವರು ಒಂದು ಸ್ಫೂರ್ತಿ ತುಂಬುದ್ರಲ್ಲಿ ಸಿದ್ಧಹಸ್ತರವರು. ಹಾಗಾಗಿ ನನ್ಗೆ ಅವ್ರನ್ನ ಯಾವಾಗ್ಲೂ ನಾನು ನೆನಪಿಸ್ಕೊಳ್ತೇನೆ. ವೀಣಾ ಮೇಡಮ್ ಈಗ ಕೇಳಿಸ್ತದೆ ಮಾತಾಡಿ. ನಾನ್ ಮತ್ತೆ ಲಾಗ್ ಔಟ್ ಆಗಿ ಲಾಗಿನ್ ಹೇಳಿದ್ನ. ನನ್ಗೆ ತುಂಬಾ ಖುಷಿಯಾದ ಸಂಗತಿ ಅಂದ್ರೆ ನಾನು 10 ನಿಮಿಷ ಮೊದ್ಲೇ ಲಾಗಿನ್ ಆಗಿದ್ದೆ. ನನ್ಗೆ ಕನ್ನಡ ಗೀತೆಗಳಂದ್ರೆ ಬಹಳ ಇಷ್ಟ. ಅದರಲ್ಲೂ ಸರ್ ಅಂತೂ ಎಲ್ಲ ನಮ್ಮ ಬಾಲ್ಯ, ನೀವ್ ಹೇಳ್ದಾಗೆ ಬಾಲ್ಯದ ನೆನಪುಗಳನ್ನ ಮತ್ತೆ ಮತ್ತೆ ಮರುಕಳಿಸುವಾಗ ಆಯ್ತು. ನಾವು ಅದು ಇದೇ ಹೊಸ ಹಾಡು ಹೇಳಿದ್ರಲ್ಲ, ಅದಂತೂ ನಮ್ಮ ಕಾಲದಲ್ಲಿ ತುಂಬಾ ಪ್ರಸಿದ್ಧ. ನಾವು ಅದಕ್ಕೆ ಒಂದು ರಾಗ ಬೇರೆ ಎಲ್ಲ ಸೇರಿಸಿ ಇದೇ ರಾಮನಾಮ ಮಧುರ ರಾಮನಾಮ ಪರಮಾತ್ಮನ ಧ್ಯಾನ ಈ ನಾಮ ಅಂತ ಅದೇ ರಾಗಕ್ಕೆ ಬೇರೆ ಬೇರೆ ಹಾಡೆಲ್ಲ ಸೇರಿಸಿ ಹೇಳ್ತಾ ಇದ್ವಿ. ಮತ್ತೆ ಇನ್ನೊಂದು ನಂಗೆ ತುಂಬಾ ನೆನಪಾಗ್ತಾ ಇರೋದು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬರ್ತಿ ಹಾಡು ಕೂಡ ಸರ್ ಹೇಳಿದ್ರು ಹೇಳಲಿಲ್ಲ ಅನ್ಸುತ್ತೆ. ಪ್ರಸಿದ್ಧ ಹಾಡು. ಮತ್ತೆ ನಾವು ಹಾಡುವ ನುಡಿಯೇ ಕನ್ನಡ ನುಡಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಿದ್ವಾರ ಅಷ್ಟೇ ನಾನು ಅದನ್ನ ಡ್ಯಾನ್ಸ್ ಮಾಡಿದ್ದೆ ರಾಜ್ಕುಮಾರ್ ಪಾತ್ರ ಹಾಕೊಂಡು. ಮತ್ತೆ ಇತ್ತೀಚೆಗೆ ಬಂದ ಕವಿಗಳಾದ ಅಂದ್ರೆ ಇತ್ತೀಚೆಗಲ್ಲ ಸಾಕಷ್ಟು ಇವ್ರೆ, ಬಿ ಆರ್ ಲಕ್ಷ್ಮಣರವರವ್ರದ ಕರ್ನಾಟಕ ಬರೀ ನಾಡಲ್ಲ ಕನ್ನಡ ಇದು ನಮ್ಮ ಸಂಸ್ಕೃತಿಯ ಧಾತು, ಕನ್ನಡ ಕೇವಲ ನುಡಿಯಲ್ಲ ನಮ್ಮ ಅಂತರಂಗದ ಮಾತು ಅನ್ನೋದು ಕೂಡ ಆ ಹಾಡು ಕೂಡ ತುಂಬಾ ನಿನ್ನೆ ಅಷ್ಟೇ ನಾವು ಅದೆರಡು ಗೀತ ಗಾಯನವನ್ನ ಮಾಡ. ಹೇಗೆ ಸರ್ರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ಕನ್ನಡ ಗೀತೆಗಳು ನಮ್ಮಲ್ಲಿ ಆತ್ಮಾಭಿಮಾನ ಅಭಿಮಾನವನ್ನ ಹೆಚ್ಚಿಸುತ್ತೆ ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ನಿದರ್ಶನ ಕೊಡ್ತಾ ಬಂದ್ರು. ಎಲ್ಲ ಕನ್ನಡದ ಕುಲದೇವಿ ಕಾಪಾಡು ಬಾತಾಯೆ ಹೇಳಿದ್ರಲ್ಲ ಎಲ್ಲರನ್ನ ಒಂದುಗೂಡಿಸೋದು ಅಂತ, ಅದು ನೆಕ್ಸ್ಟ್ ಒಂದು ಸ್ಟ್ಯಾಂಜ ಏನ್ ಬರುತ್ತೆ ಅಂದ್ರೆ, ಯಾವೆಣ್ಣೆಯಾದರೂ ಬೆಳಗುವುದೇ ಗುಡಿ ಎಂಬ ಸತ್ಯವನ್ನು ನೀ ತೋರು ಬಾತಾಯಿ, ಹೃದಯಾಂತರಾಳದಲ್ಲಿ ಹುಟ್ಟುವ ಕಾರಂಜಿಯಲ್ಲಿ ಒಂದಾಗಿ ಕೂಗಲಿ ಕನ್ನಡ ಕನ್ನಡ ಅಂತ ಬರುತ್ತೆ. ತುಂಬಾ ಪ್ರತಿಯೊಂದು ಗೀತೆ ಕೂಡ ನಮ್ಗೆ ಅಷ್ಟೊಂದು ಒಂದು ಅಭಿಮಾನವನ್ನ ಕೊಡುತ್ತೆ, ಅತ್ಯಂತ ಒಂದು ಉತ್ಸಾಹವನ್ನ ಕೊಡುತ್ತೆ. ನಿಜವಾಗಿಯೂ ಕಾರ್ಯಕ್ರಮವನ್ನ ಸಂಯೋಜನೆ ಮಾಡಿ ವೀಣಾ ಅವರಿಗೆ ಧನ್ಯವಾದ. ಮತ್ತೆ ಸರ್ ನರಸಿಂಹಮೂರ್ತಿ ಅವರು ಕೂಡ ಅದನ್ನ ಅದಕ್ಕೆ ಒಳ್ಳೆ ಒಂದು ಟಚ್ ಅನ್ನ ತುಂಬಾ ಚೆನ್ನಾಗಿತ್ತು ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್. ಅಷ್ಟೇ ಅಲ್ಲ, ವಿಶ್ವ ವಿನೂತನ ವಿದ್ಯಾಚೇತನ ಇರಬಹುದು ಎಲ್ಲ ನಮ್ಮ ಕನ್ನಡ ನಾಡು ನೋಡಿ ಧನ್ಯವಾದಗಳು ಅವಕಾಶಕ್ಕಾಗಿ. ಮಂಜುಳಾ ಮೇಡಮ್ ಮಾತಾಡ್ತೀರಾ? ಮಂಜುಳಾ, ಡಾಕ್ಟರ್ ಮಂಜುಳಾ, ಡಾಕ್ಟರ್ ಮಂಜುಳಾ ಆರ್ ಮಾತಾಡಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್ ಪ್ರೋಗ್ರಾಮ್. ನಾನು ಇದೇ ಫಸ್ಟ್ ಟೈಮ್, ಇಷ್ಟು ದಿನ ಹೆಂಗೋ ಮಿಸ್ ಆಗ್ತಾ ಇತ್ತು. ಚೆನ್ನಾಗಿತ್ತು, ನಾನು ಫಸ್ಟ್ ಟೈಮ್ ಕೇಳಿದ್ದು, ಲೇಟ್ ಆಗಿ ಜಾಯ್ನ್ ಆದೆ. ಹಾಡುಗಳೆಲ್ಲ ನೆನಪಾಯ್ತು. ಈಗಿನ ಹಾಡುಗಳ ಒಂದು ಜ್ಞಾಪಕನೇ ಇರಲ್ಲ, ಫಿಲಮ್ಗೆ ಹೋಗಿ ಬಂದಿದ್ದಷ್ಟೇ, ಥಿಯೇಟರ್ಗೆ ಹೋಗಿ ಬಂದ್ಮೇಲೆ ಅಷ್ಟೇ ಒಂದು ಹಾಡು ಜ್ಞಾಪಕ ಇರಲ್ಲ. ಇದು ಎಷ್ಟೇ ವರ್ಷ ಆದ್ರೂ ಹಂಗೆ ಗುಣಕ್ತಾ ಇರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮಕ್ಕೆ ಬಂದ, ಕಾರ್ಯಕ್ರಮವನ್ನು ಆಸ್ವಾದಿಸಿದ ಮತ್ತು ನಿಮ್ಮ ಎಲ್ಲ ಅಭಿಪ್ರಾಯವನ್ನ ತಿಳಿಸಿದ ಎಲ್ಲ ವೈದ್ಯ ಮಿತ್ರರಿಗೆ ಮತ್ತೆ ಕನ್ನಡ ಅಭಿಮಾನಿಗಳಿಗೆ, ಸಾಹಿತ್ಯ ಅಭಿಮಾನಿಗಳಿಗೆ, ಮತ್ತೊಮ್ಮೆ ವಾಸವಿ ಸಾಹಿತ್ಯ ಕಲಾ ವೇದಿಕೆ ಮತ್ತು ಐಎಂಎ ಬರಹಗಾರರ ಸಮಿತಿಯಿಂದ ಧನ್ಯವಾದಗಳನ್ನ ಹೇಳ್ತೇನೆ. ಇದು ನವೆಂಬರ್ ತಿಂಗಳು, ಅಲ್ಲಿ ಮಾತ್ರ ಕನ್ನಡದ ಬಗ್ಗೆ ನಾವು ಆಲೋಚನೆ ಮಾಡುವಂತಾಗದೆ ಪ್ರತಿ ದಿನ
ನಮ್ಮಿಂದ ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಕನ್ನಡದ ದೇಗುಲವನ್ನ ಕಟ್ಟುವಲ್ಲಿ, ಕನ್ನಡದ ಭಾಷೆಯನ್ನು ಉಳಿಸುವಲ್ಲಿ ನಾವೊಂದು ಮರಳೋ, ಇಟ್ಟಿಗೆನೋ, ನೀರೋ, ಸಿಮೆಂಟೋ ಏನಾದ್ರೂ ಆಗೋಣ. ಕನ್ನಡಕ್ಕೋಸ್ಕರ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟನ್ನ, ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲಿ ಕನ್ನಡವನ್ನ ಉಳಿಸ್ಕೊಂಡು ಹೋಗೋ ಹಾಗೆ ಆಗ್ಲಿ ಅಂತ ಹಾರೈಸ್ತಾ, ನಿಮ್ಮೆಲ್ಲರ ಸಹಕಾರವನ್ನ ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಕೇಳ್ಕೊಳ್ತಾ ಆ ಕಾರ್ಯಕ್ರಮಕ್ಕೆ ಮಂಗಳವನ್ನ ಹಾಡ್ಲಿಕ್ಕೆ ಇಷ್ಟಪಡ್ತೇನೆ. ಶುಭರಾತ್ರಿ, ಮತ್ತೆ ಇನ್ನೊಮ್ಮೆ ನಮ್ಮ ನಿಮ್ಮ ಭೇಟಿ ಹೊಸ ಕಾರ್ಯಕ್ರಮದೊಂದಿಗೆ. ಅಲ್ಲಿಯವರಿಗೆ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ನರಸಿಂಹ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್.